ಅದು ವಾಮಾಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ. ಫಸ್ಟ್ ಆನ್ಸರ್ ಅದಕ್ಕೆ ನೀವು ಕೇಳಿದ ಕ್ವಶನಿಗೆ, ಜಾಗ ನಾವು ನಮ್ಮದು, ನನ್ನ ಮಿಸ್ಸಸ್ ಹೆಸರಲ್ಲಿರೋ ಜಾಗ, ನನ್ನ ಮಿಸ್ಸಸ್ಸಲ್ಲಿ ಮಿಸ್ಸಸ್ ಹೆಸರಲ್ಲಿರೋ ಜಾಗಿಗೆ ನಾನೇ ವಾಮಾಚಾರ ಯಾಕೆ ಮಾಡಬೇಕು? ಅದು ಹೇಳಿದವ ಹುಚ್ಚಾವ ಈಡಿಯಟ್. ಜಾಗ ಅದು ತುಂಬ ವರ್ಷದಿಂದ ನಡೀತಾ ಇತ್ತು ವ್ಯವಹಾರಗಳು. ಅದರ ನಂತರ 2023 ರಿಜಿಸ್ಟ್ರೇಷನ್ ಆಗಿದೆ. ಅದರ ಮೊದಲು ಸಹ ನಮ್ಮ ಹತ್ರವೇ ಇತ್ತದು. ರಿಜಿಸ್ಟ್ರೇಷನ್ ಒಂದು ಆಗಬೇಕಂತ 23 ಮಾಡಿದ್ದೇವೆ. ಮಾತುಕತೆ ಅಲ್ಲ, ಹಣದಲ್ಲ ವ್ಯವಹಾರ ನಡೆದ ವ್ಯವಹಾರದಲ್ಲ ಮುಗ್ದು ಅದೆಲ್ಲ ಮುಗ್ದು ಅದು ಅವನೇ ನೋಡಿಕೊಳ್ಳಿಕ್ಕೆ ಅವನಿಗೆ ನೋಡಿಕೊಳ್ಳಿಕ್ಕೆ ಬಿಟ್ಟದ್ದು ಯಾರು ಮಲಯಾಳಿ ಒಬ್ಬ ಗೋಪಾಲಕುಮಾರ್. ಹೌದೌದು, ಅವನು ನಮಗೆ ಗೊತ್ತಿಲ್ಲದೆ ಎಲ್ಲ ಕದ್ದು ಮಾರ್ತಿದ್ದ, ಅದು ಮಾರ್ತಿದ್ದ, ಇದು ಮಾರ್ತಿದ್ದ. ನಮಗೆ ಅಷ್ಟು ಸೀರಿಯಸ್ ಆಗಿ ಅದರ ಹಿಂದೆ ಹೋಗುವಷ್ಟು ಟೈಮ್ ಸಿಗ್ತಿರಲಿಲ್ಲ. ಮತ್ತು ನಮ್ಮದು ಸ್ವಲ್ಪ ಕೇರ್ಲೆಸ್ ಅಂತ ಹೇಳ್ಬೋದು. ಅದು ಮೊನ್ನೆ ಒಬ್ಬರು ಚಾನಲ್ನವರಲ್ಲ, ಬಾಕಿಯವರು ಮೀಡಿಯಾದವರು ಅಲ್ಲ, ಬಾಕಿ ಸುದ್ದಿ ಹೀಗೆ ತುಂಬ ಸಮಯದಿಂದ ನಡೀತದೆ. ಅದು ಅದರಲ್ಲಿ ಏನಿಲ್ಲ, ಇವರು ಅವರ ಬೇನಾಮಿ, ಅವರು ಇವರ ಬೇನಾಮಿ. ನಾನು ಯಾರ್ದು ಬೇನಾಮಿ ಇರ್ಬೋದು, ಅದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಇರ್ಬೋದು. ನಾವು ಯಾರ್ದು ಬೇನಾಮಿ ಇರ್ತೇವೆ ನೋಡಿ, ಅವರು ನಮ್ಮನ್ನು ಮಕ್ಕಳಾಗೆ ನೋಡ್ತಾರೆ. ನಾವು ಅವರ ಇಮೇಜಿಗೆ ಹಾಳು ತರಬಾರ್ದಲ್ಲ ಹೆಸರು. ಹಾಗೆ ಹೇಳಲಿಕ್ಕೆ ಹೋದರೆ ಗೋಪಾಲಕುಮಾರ್ ಸರ್ ನನ್ನ ಬೇನಾಮಿಯೇ, ಹೊಸ ಬೇನಾಮಿಯೇ. ಅವನಿಗೆ ಸಹ ಹಣ ಕೊಟ್ಟು ಸಾಕಿದ್ದು ನಾವು, ಹೊಸ ಬೇನಾಮಿ. ಮತ್ತು ಗೋಪಾಲಕುಮಾರ್ ಅದರಲ್ಲಿ ಒಂದು ಒಂದು ಖಾಲಿ ಒಂದು ಹೆಸರಿಗೆ ಈ ಎಲ್ಲ ಇಷ್ಟೆಲ್ಲ ಒಂದು ನಡೆದಿದೆ ಅಲ್ಲ ಇದರಲ್ಲೆಲ್ಲ. ಅದು ಈ ರೀತಿ ರಿಜಿಸ್ಟ್ರೇಷನ್ ಆಗಿದೆ, ಹಣ ಕೊಡೋದು ಯಾರಾದರೂ ರಿಜಿಸ್ಟ್ರೇಷನ್ ಮಾಡ್ತಾರೆ ಇವತ್ತಿನ ದಿವಸಕ್ಕೆ? ಹಣ ಯಾವುದೇ ಆಗಲಿ, ಈಗ ನಿಮ್ಮ ಚಾನಲಿಗೆ ಹಣ ಯಾವುದೇ ಬರಲಿ, ನೀವು ಹಣವನ್ನು ನೋಡೋದಾ ಅದು ಅಲ್ಲ, ಹಣದ ಮೂಲ ನೋಡೋದಾ? ಈಗ ನಿಮ್ಮದು ಚಾನಲ್ಗೆ ಯಾರಾದರೂ ಅಡ್ವರ್ಟೈಸ್ಮೆಂಟ್ ಬಿನಿ ಕೊಟ್ಟರೆ ಅವರಿಂದ ನೀವು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡೋದಾ, ಅಲ್ಲ ಅವರಿಗೆ ಎಲ್ಲಿಂದ ಪೇಮೆಂಟ್ ಮಾಡಲಿಕ್ಕೆ ಹಣ ಬಂತಂತ ನೋಡೋದಾ? ನಾನು ಹಣ ಕೊಟ್ಟಿದ್ದೇನೆ, ಗೋಪಾಲಕುಮಾರ್ ಗೋಪಾಲಕುಮಾರ್ ಹೆಂಡತಿ ಬಂದಿದ್ದಾರೆ, ಅವನ ತಮ್ಮ ತಮ್ಮನ ಹೆಂಡತಿ ಬಂದಿದ್ದಾರೆ, ತುಂಬ ಸಮಯ ಅವರ ಹತ್ರ ಇತ್ತು ಸೇಲ್ ಡೀಡ್, ಅವರೇ ಬಂದು ನಮ್ಮ ಲಾಯರ್ ಹೇಳಿದ ಮೇಲೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಟ್ಟಿದ್ದಾರೆ. ಅವರನ್ನು ಕೆಲಸದಿಂದ ತೆಗೆದ ಮೇಲೆ ತುಂಬ ಸಮಯ ನಂತರ ಅವನದು ಕಳ್ಳತನದ್ದು ಆ ಲಿಬಿನ್ ಅಂತ ಹುಡುಗ ಒಬ್ಬ ಸುದ್ದಿ ಚಾನಲಲ್ಲಿ ಮಾತಾಡಿದ್ದ, ಅವನು ಮಾತಾಡಿದ್ದು ಅವನೇ ನಮಗೆ ಮೆಸೇಜ್ ಕೊಡ್ತಾ ಇದ್ದದ್ದು. ಇವ ಅಡಿಕೆ ಕದ್ದ, ಇವ ರಬ್ಬರ್ ಕದ್ದ, ಇವ ತೆಂಗಿನಕಾಯಿ ಕದ್ದ, ಬೊಂಡ ಮಾರಿದ್ದ, ಅದು ಮಾರಿದ್ದ, ಇದು ಮಾರಿದ್ದ. ಅದು ಕೇಳಿ ಕೇಳಿ ಸಾಕಾಗಿ ಅವನನ್ನು ತೆಗೆದೆವು. ಗೊತ್ತಾಯ್ತು, ಹೌದು ಮರದ್ದು ಒಂದು ಸಾರಿ ಕೇಸ್ ಆಗಿತ್ತು. ಒಂದು ಎರಡು ಯಾವುದು ಹೆಬ್ಬಲಸು ಅಂತ ಹೇಳ್ತಾರೆ, ಅದು ಮರ ಕಡ್ದ ವಿಷಯದಲ್ಲಿ ಅಲ್ಲಿ ನಾನು ಫಸ್ಟಿಗೆ ನಾವು ಕೊಟ್ಟಿದ್ದೇವೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೌದೌದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೇವೆ. ಮತ್ತು ಅದನ್ನು ಪಟ್ಟ ಲ್ಯಾಂಡಲ್ಲಿ ಉಂಟು, ಸರ್ಕಾರಿ ಜಾಗದಲ್ಲಿ ಉಂಟು, ಅದು ಉಂಟು ಅಂತೆಲ್ಲ ಎಫ್ ಐ ಆರ್ ಎಲ್ಲ ಮಾಡಿಸಿದ್ರು. ಈಗ ಜಾಗ ನಮ್ಮದಲ್ಲದಿದ್ದರೆ ನನ್ನ ಹೆಂಡತಿ ಮೇಲೆ ಯಾಕೆ ಕೇಸ್ ಮಾಡಬೇಕು? ಈಗ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರ್ತದೆ, ನೀವು ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗ್ತೀರಿ, ಡಾಕ್ಯುಮೆಂಟ್ ಇರ್ತದೆ, ಸಬ್ ರಿಜಿಸ್ಟ್ರ್ ಓದಿ ಹೇಳ್ತಾರೆ. ಡಾಕ್ಯುಮೆಂಟ್ ಸಬ್ ರಿಜಿಸ್ಟ್ರ್ ಓದಿ ಹೇಳೋದು ಸೆಕೆಂಡರಿ, ಅದರ ಮೊದಲು ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರ್ತಲ್ಲ, ಇಂಗ್ಲೀಷಲ್ಲೇ ಇರೋದು, ಇಂಗ್ಲೀಷ್ ಬರೆದವರೇನಲ್ಲ. ಆಯಿತು, ನಿಮಗೆ ಒಂದು 3-4 ನಂತರ ನಾನು ಕೆಲಸದಿಂದ ತೆಗೆದ ಮೇಲೆ ಜ್ಞಾನೋದಯ ಆಯಿತಾ? ನಾನು ಇದೇ ವರ್ಡ್ ಮೊನ್ನೆ ಸಹ ಯೂಸ್ ಮಾಡಿದ್ದೇನೆ, ಆದರೆ ನನಗೆ ಬೇರೆ ವರ್ಡ್ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದು. ಒಂದು ರಿಯಲೈಸ್ ಆಗೋದು, ನೀವು ನಾನು ಹಣ ಕೊಡಲಿಲ್ಲ, ನಾನು ಇದು ಮಾಡಲಿಲ್ಲ, ನಾನು ಅದು ಮಾಡಿದ್ದೇನೆ, ನಾನು ಹೀಗೆ ಮಾಡಿದ್ದೇನೆ, ಹಾಗೆ ಮಾಡಿದ್ದೆ, ಇದೆಲ್ಲ ಮತ್ತೆ ಬರೋದು ವಿಷಯ. ಯಾವ ಧೈರ್ಯದಲ್ಲಿ ಸೈನ್ ಆಗ್ತಾರೆ ಆಗ್ತಾರೆ ಯಾರಾದರೂ? 1,000 ರೂಪಾಯಿ 2,000 ರೂಪಾಯಿ ಆದರೆ ವಿಷಯ ಬೇರೆ, 10,000 ಆದರೂ ಬೇರೆ, 1,00,000 ಆದರೂ ಬೇರೆ, ಕೋಟಿಗಟ್ಟಲೆ ವ್ಯವಹಾರದಲ್ಲಿ. ನಿಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಲವರು ಲ್ಯಾಂಡ್ ಮಾಫಿಯಾ ಈ ಮೊದಲು ಬೆಂಗಳೂರು ಬೊಂಬೈಯಲ್ಲೆಲ್ಲ ನಡೀತಿತ್ತು, ಅದೇ ರೀತಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು ಈ ಲ್ಯಾಂಡ್ ಮಾಫಿಯಾದು ತುಂಬ ನೋಡಿದ್ದೇವೆ,
ನೋಡಿ ಗೊತ್ತುಂಟು, ನಮಗೆ ಕೇಳಿ ಸಹ ಗೊತ್ತುಂಟು. ಅದು ಬೆಳ್ತಂಗಡಿಯಲ್ಲಿ ನಡೆಯುವುದಿಲ್ಲ. ಬೆಳ್ತಂಗಡಿ ತಾಲೂಕಲ್ಲಿ ಈ ಲ್ಯಾಂಡ್ ಮಾಫಿಯಾ ನಡೆಯುವುದಿಲ್ಲ. ಅದು ಮಾಡಲಿಕ್ಕೆ ಹೋದವರು ಅವರು ಫುಲಿಶ್ನೆಸ್ ಅವ್ರದ್ದು, ನಾವು ಸ್ವಲ್ಪ ಹೆದರಲಿ ಅಂತ ಇರ್ಬೋದು ಅಂತ ಕಾಣ್ತದೆ. ನಾವು ಹೆದರುವಂಥ ಜಾತಿ ಅಲ್ಲ. ಅವ್ರು ಬೇಕಾದ್ರೆ ಕುರಿ ಬಲಿ ಅಲ್ಲ, ನರ ಬಲಿ ಕೊಡಲಿ, ನನಗೇನು ಹೆದರಿಕೆ ಇಲ್ಲ. ನಾವು ಅದನ್ನೆಲ್ಲ ನೋಡಿ ಆಗಿದೆ, ನನಗೇನು ಹೆದರಿಕೆ ಇಲ್ಲ. ಒಳ್ಳೆ ಉಂಟು ಬಾಂಧವ್ಯ. ಅಲ್ಲಿ ಒಂದು ಇತ್ತೀಚೆಗೆ ಒಂದು ಯಾವುದೋ ದೈವದ್ದು ಸಾರ ಮುಪ್ಪಣ್ಣಯ ದೈವ ಎಂತ ಪಂಜುರ್ಲಿ ಆ ರೀತಿ ಒಂದು ದೈವದ ಕೋಲ ಎಲ್ಲ ಆಯಿತು. ನಾವು ಅದಕ್ಕೆ ದೇವಸ್ಥಾನದ್ದು ಆ ದೈವಸ್ಥಾನಕ್ಕೆ ಬೇಕಾದದ್ದು ಎಲ್ಲ ತುಂಬ ಪಂಜುರ್ಲಿ ಮೊಗ್ಗ ಎಂಥದ್ದು ಅದೆಲ್ಲ ಬೇಕಾದದ್ದು ಅದಕ್ಕೆ ಬೇಕಾದದ್ದೆಲ್ಲ ಸಂಬಂಧಪಟ್ಟದ್ದು ಕೊಟ್ಟಿದ್ದೇವೆ. ಆ ಇಡೀ ಊರಿಗೆ ಅನ್ನದಾನ ಕೊಟ್ಟಿದ್ದೇವೆ ಅವ್ರು ಹೇಳಿದರು ನಮ್ಮ ಹತ್ರ. ನಾನು ಫಸ್ಟ್ ಟೈಮ್ ಹೋಗಿದ್ದಲ್ಲಿ ಅದರ ಆಚೆಚೆ ಹೋಗುವ ಕೈ ಮುಗಿದಿದ್ದೆ. ಬಟ್ ನನಗೆ ಅವರಾಗಿ ಬಂದರು, ಕೇಳಿದರು ನಮಗೆ ಹೀಗೆ ಒಂದು ಮಾಡಿಕೊಡಿ. ಎಸ್, ನಾವು ಮಾಡಿಕೊಟ್ಟಿದ್ದೇವೆ. ಅದರಲ್ಲೆಲ್ಲ ಯಾರಾದರೂ ಏನು ಎಕ್ಸ್ಪೆಕ್ಟೇಷನ್ ಇಟ್ಟು ಮಾಡೋದಾ? ಏನಿಲ್ಲ ಅಲ್ಲ, ಆ ಊರನ್ನ ಅವರು ಮಾಡ್ಬೋದು. ಈಗ ನಮ್ಮ ಜಾಗ ಅಲ್ಲಿ ಉಂಟಂತ ಹೇಳಿದ ಮೇಲೆ ಆ ಊರು ಆ ದೈವಗಳು ನಮಗೆ ಸಹ ಸಂಬಂಧಪಟ್ಟದ್ದಲ್ಲ, ನಾವು ಸಹ ಕೈ ಮುಗಿಬೇಕಾಗ್ತದೆ. ಕೆಲವು ಈಗ XML ಇದ್ದರು, ತೀರಿ ಹೋದರು, ಅವ್ರದ್ದು ಅವರನ್ನು ತುಂಬ ಯೂಸ್ ಮಾಡಿದರು. ಮತ್ತು ಒಂದು ಉದ್ಯಮಿ ಇದ್ದಾನೆ, ಅವ ಉದ್ಯಮಿ ಇತ್ತೀಚೆಗೆ ಆಗಿದ್ದು. ನಾವೆಲ್ಲ ಬೈ ಬರ್ತೆ ಉದ್ಯಮಿಗಳು, ಅವ ಉದ್ಯಮವನ್ನು ನೋಡಿದ್ದೆ ಇತ್ತೀಚೆಗೆ. ನಮಗೆ ದೇವರದಿಂದ ನಮ್ಮ ಅಜ್ಜ ಆ ಕಾಲದಿಂದಲೇ ಉದ್ಯಮ ಇದ್ದದ್ದು. ಸೊ ನಮಗೆ ಉದ್ಯಮದ ಬಗ್ಗೆ ಯಾರು ಹೇಳಿಕೊಡ್ಬೇಕಂತ ಇಲ್ಲ. ಈ ಅಲ್ಪನಿಗೆ ಐಶ್ವರ್ಯ ಬಂದರೆ ಹೇಗೆ ಆಗ್ತದೆ ಆ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ ಅವನು. ಸೊ ತಾನೇ ಒಂದು ಬೆಳ್ತಂಗಡಿ ತನ್ನದೇ ಇದರಲ್ಲಿ ನಡೆಯೋದು ಅಂತ. ಈಗ ಅದೇ ರೀತಿ ನಿಮ್ಮ ಇವರಿದ್ದಾರೆ ಯಾರು, ಈಗ ನಮ್ಮ ರಕ್ಷಿತ್ ಶಿವರಾಮು MLA ಡಿಫೀಟ್ ಆದವರು, ಅವರು ಯಾವುದಕ್ಕೆ ಅವರ ಆ್ಯಟಿಟ್ಯೂಡ್ ನೋಡಲಿ, ಅವರೇನು ಮಿಸ್ಬಿಹೇವಿಯರ್ ಮಾಡ್ತಾರಾ ಅವ್ರಿಗೆ ಗೊತ್ತಿಲ್ವ ಈ ವಿಷಯ? ಕಾನೂನು ಕ್ರಮ ಎಂತ ತಗೊಳ್ಳೋದು ಅದರಲ್ಲಿ? ಕಾನೂನು ಕ್ರಮ ಎಂತ ತಗೊಳ್ಳಿಕ್ಕೆ ಏನಿಲ್ಲ. ನಮ್ಮ ಬಗ್ಗೆ ಮಾತಾಡಿದರೆ ಬಿಡುವುದಿಲ್ಲ, ಬಿಡೋದು ವಿಷಯವೇ ಇಲ್ಲ. ಅದು ಯಾವ ರೀತಿ ಅಂತ ನೀವು ಕ್ವಶನ್ ಕೇಳಲಿಕ್ಕೆ ಹೋಗಬೇಡಿ, ಅದು ನಾವು ನಮ್ಮ ರೀತಿಯಲ್ಲಿ ನೋಡ್ತೇವೆ. ಕಾನೂನು ಬಿಟ್ಟು ಹೋಗುವುದಿಲ್ಲ, ಕಾನೂನಿಗೆ ಬೆಲೆ ಕೊಡ್ತೇವೆ. ಕಾನೂನು ಮುಖ್ಯ ಅಲ್ಲ, ನಮ್ಮದು ಪರ್ಸನಲ್ ಯಾವುದೋ ಮ್ಯಾಟರ್ಸಿಗೆ ಕೈ ಹಾಕಿದರೆ ನೋಡಿ. ಮೊನ್ನೆ ಇವರು ಸಹ ಯಾರು ನಮ್ಮ ಲಾಯರು ಮತ್ತು ಅವರ ಕಡೆ ಲಾಯರು ಮಾತಾಡಿದರು, ನಿಮ್ಮ ಒಂದು ಚಾನಲ್ಗೆ ಮಾತಾಡಿದ್ದಾರೆ. ಈಗ ಅವರ ಲಾಯರ್ ಏನೆಲ್ಲ ಹೇಳಿದ್ದಾರೆ ಅದು ಅವ್ರು ಹೇಳಬೇಕಾದದ್ದೆ. ಅವ್ರದ್ದು ಅವ್ರದ್ದು ಅವರ ಕಡೆ ಗೋಪಕುಮಾರಿದ್ದು ಲಾಯರು ಮಾತಾಡಿದ್ದಾರೆ. ಸೊ ಅವರು ಅವರ ಕ್ಲೈಂಟನ್ನು ಡಿಪೆಂಡ್ ಮಾಡಲೇಬೇಕಲ್ಲ. ಈಗ ನಮ್ಮ ಲಾಯರ್ ಮಾತಾಡಿದ್ದಾರೆ, ಅವ್ರು ಏನು ಬೇಕಾಗತ್ತೆ ಇದ್ದದ್ದು ಮಾತ್ರ ಮಾತಾಡಿದ್ದಾರೆ. ಪರ್ಸನಲ್ ಇಶ್ಯೂಗೆ ನಾವು ಕೈ ಹಾಕೋದಿಲ್ಲ. ಅವರಾದರೂ ಸಹ ಅಷ್ಟೇ, ಪರ್ಸನಲ್ ಇಶ್ಯೂಗೆ ಕೈ ಹಾಕದಿದ್ದರೆ ಒಳ್ಳೆಯದು, ಬಾಕಿದೆಲ್ಲ ನ್ಯಾಯಾಲಯದಲ್ಲಿ ಇದೆ. ಪರ್ಸನಲ್ ಇಶ್ಯೂಸಿಗೆ ಕೈ ಹಾಕಿದರೆ ನಾವು ಸಹ ಪರ್ಸನಲ್ ಆಗಿ ನಾವು ಆಲ್ರೆಡಿ ತಗೊಂಡಿದ್ದೇನೆ ಪರ್ಸನಲ್ ಆಗಿ. ಸೊ ನೋಡುವ, 5 ಕೋಟಿ 10 ಲಕ್ಷ ರಿಜಿಸ್ಟ್ರೇಷನ್ ಅದು ಆಗದ್ದು, 5 ಕೋಟಿ 10 ಲಕ್ಷಕ್ಕೆ. ಈಗ 8 ಕೋಟಿ 10 ಕೋಟಿ 15 ಕೋಟಿ ಇದು ಎಲ್ಲ ಎಲ್ಲಿಂದ ಬರೋದು? ಈ ಹೇಳಿದವರು ಕೋಟಿಗಳನ್ನು ಲೆಕ್ಕ ಮಾಡಿ ಒಂದು ಬರೆದು ತೋರಿಸಲಿ ನನಗೆ, ಅದು ಒಳ್ಳೆಯದಲ್ಲ. ಅಲ್ಲ, ಅವರಿಗೆ ಬಂದದ್ದು ಮಾಹಿತಿ ಎಲ್ಲಿಂದ ಅಂತಂದ್ರಾದರೂ ಹೇಳಿ, ದಾಖಲೆ ಪತ್ರ ನಿಮಗೆ ತೋರಿಸ್ತೇವೆ, ಕೊಡ್ತೇವೆ ನಾವು. ನಾವು ಅವನಿಗೆ ತೆಗೆದ ನಂತರ ಕ್ಯಾಶಲ್ಲಿ ನಡೆದ ವ್ಯವಹಾರ ಅದು. ತುಂಬ ಸರಿ ಅವನಿಗೆ ಕ್ಯಾಶ್ ಕೊಟ್ಟು ಎಟ್ ದ ಲಾಸ್ಟ್ ಮೂಮೆಂಟ್ ಅವನ ಹತ್ರ ನಮಗೆ ಅದನ್ನು ಅಕೌಂಟಲ್ಲಿ, ನಾವು ಅಕೌಂಟಲ್ಲೆಲ್ಲ 101% ತೋರಿಸಿದ್ದೇವೆ. ಈಗ ಅವರ ಕಡೆ ಲಾಯರ್ ಏನೋ ಒಂದು ಮೊನ್ನೆ ಹೇಳಿದರು, ಅವರು ಔಟ್ಸೋರ್ಸಿಂದ ತಗೊಂಡಿದ್ದಾರೆ, ಸಾಲ ತಗೊಂಡಿದ್ದಾರೆ. ನಾವು ಎಲ್ಲಿಂದ ಸಾಲ ತಗೊಳ್ತೇವೆ, ಎಲ್ಲಿಂದ ಏನು ಮಾಡ್ತೇವೆ ಅಂತ ಕೇಳುವುದು ಅಧಿಕಾರ ಇರೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ. ಅದಕ್ಕೆ ನಾವು ಜವಾಬ್ ಕೊಟ್ಟಿದ್ದೇವೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಿಟ್ಟರೆ ಬೇರೆ ಯಾರಿಗೆ ಅದು ಅಧಿಕಾರ ಇಲ್ಲ.
ನಮ್ಮದು ಎರಡು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಉಂಟು, ನನ್ನ ಮಿಸ್ಸಸ್ಸಿದು ಒಂದು ಅವಳದು ಪರ್ಸನಲ್ ಕಂಪನಿ ಉಂಟು, ಅದರಲ್ಲಿ ತುಂಬ ಕಂಟೈನರ್ಗಳು ವೆಹಿಕಲ್ಸ್ ತುಂಬ ಇದೆ. ಸೊ ವ್ಯವಹಾರಗಳಿದೆ ಅಲ್ಲ, ವ್ಯವಹಾರ ಇದ್ದಾಗ ಈಗ ನಿಮಗೆ ನೀವು ನಾಳೆ ನಿಮಗೆ ನಾವು ಸ್ವಾಮಿ ನೀವು ಹೇಗೆ ಹಣ ಮಾಡಿದ್ದೀರಿ ಅಂತ ಕೇಳಿದರೆ ಅದಕ್ಕೆ ಅರ್ಥ ಉಂಟು? ನಿಮಗೆ ಎಲ್ಲಿಂದ ಹಣ ಬಂತು, ಆ ಹಣದ ಮೂಲ ಎಲ್ಲಿಂದ? ನಾನು ಆಗ ನಿಮಗೆ ಅದು ಫಸ್ಟಿಗೆ ಸಹ ಹೇಳಿದೆ, ಹಣದ ಮೂಲ ಯಾರು ಕೇಳೋ ಆಗತ್ತೇ ಇಲ್ಲಲ್ಲ, ಊರಿನವರು ಅಲ್ಲ, ಒಬ್ಬ ವ್ಯಕ್ತಿ ಮಾತಾಡಿದ್ದಾನೆ. ಮತ್ತು ಅವರ ಪೈಕಿ ವಕೀಲರು ಏನೋ ಮಾತಾಡಿದ್ದಾರೆ ಅಂತ ನಮ್ಮ ವಕೀಲರು ಹೇಳಿದರು. ನನ್ನ ಮಗನ ಮ್ಯಾಟ್ರ ಯೂಸ್ ಮಾಡಿ ನನಗೆ ಯಾರ ಹತ್ರಾದರೂ ಸಿಂಪತಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಏನಾದರೂ ಅಗತ್ಯ ಉಂಟ? ಪುತ್ರ ಶೋಕ ಅಂದರೆ ಏನಂತ ಗೊತ್ತಿಲ್ಲದ ಥರ್ಡ್ ರೇಟ್ ಈಡಿಯಟ್ಸ್ ಅವರು. ಎಷ್ಟೇ ಹಣ ಇದ್ದರು, ಈಗ ಕೋಟಿ ಎಲ್ಲ ಹೇಳ್ತಾರಲ್ಲ, ಆ ಕೋಟಿ ಮೊದಲು ಸಹ ನೋಡಿದವರು ನಾವು, ಅಷ್ಟಿದ್ದು ನನಗೆ ನನ್ನ ಮಗನನ್ನು ಬದುಕಿಸ್ಲಿಕ್ಕೆ ಆಗಲಿಲ್ಲ, ನನ್ನ ಮಗನಿಗೆ ಬದುಕಿಸ್ಲಿಕ್ಕೆ ಆಗಲಿಲ್ಲ ನನಗೆ. ಆಯ್ತಪ್ಪ, ಅವ ಒಬ್ಬ ಹೇಳಿದ್ದಾನೆ, ಅವ ಯಾರೋ ಒಬ್ಬ ಧೂಮಶೆಟ್ಟಿ ಅಂತ ಮಗನನ್ನು ಕೊಂದವರು, ಮಗನನ್ನು ಇದು ಮಾಡಿದ. ಅವ ನೋಡಿದಾನ? ಅವನಿಗೆ ಮಕ್ಕಳಿದ್ದಾರಲ್ಲ, ಅದೇ ಅವನಿಗೆ ಬಂದರೆ ಏನು ಮಾಡ್ತಾನೆ ಅವನು? ಸೇಮ್ ಪೊಸಿಷನ್ ಅವನಿಗೆ ಬಂದರೆ, ಇಲ್ಲ ಅವನ ಹಿಂದೆ ನಿಂತು ಆಟ ಆಡುವವರಿಗೆ ಬಂದರೆ, ಅಲ್ಲಿ ಕೆಲವರು ಆಟ ಆಡ್ತಾ ಇದ್ದಾರಲ್ಲ ಅವರಿಗೆಲ್ಲ ಬಂದರೆ ಏನು ಮಾಡ್ತಾರೆ ಅವರು? ನಾವಾದರೆ ಅದನ್ನು ಫೇಸ್ ಮಾಡಿ ನಿಂತಿದ್ದೇವೆ. ಮತ್ತು ಅವರಿಗೆ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು ನಿಮ್ಮ ಉದ್ಯಮಿಗೆ, ಮತ್ತು ಅಲ್ಲಿದ್ದ ಕೆಲವು ಚಿಲ್ಲರೆ ಪಿಲ್ಲರೆ ಕಾಂಜಿ ಪಿಂಜಿಗಳಿಗೆಲ್ಲ. ಈ ಮಗಂದು ವಿಷಯದಲ್ಲಿ ತೆಗೆದರೆ ಇವರು ಸ್ವಲ್ಪ ಕುಗ್ಗಿ ಇವರು ಬರ್ತಾರೆ ಅಂತ. ನಿನ್ನೆ ಸಹ ಒಂದು ನನಗೆ ಆಫರ್ ಒಂದು ಬಂದಿದೆ, ಒಂಜಿ ತುಳುವಲ್ಲಿ ಅದು ಒಂದದ್ದು ಪೂರ ಸರಿ ಮಲ್ಪುಗ ಒಂಜಿ ಒಂಜಿ ಕೋಟಿ ಊಟ ಇರು ಬುಡೋಡ ಪುಡ್ಡು ಪೂರ ಎಂಕ್ಲು ಇರಿನ ಸೈಡ್ ಸಪೋರ್ಟ್ ಉಲ್ಲ ಲಂಗ್ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಅದರಲ್ಲಿ 1% ಖರ್ಚು ಮಾಡಿದರೆ ನನಗೆ ಇದನ್ನೆಲ್ಲ ಸ್ಟಾಪ್ ಮಾಡಲಿಕ್ಕೆ ಆಗ್ತದೆ, ನಾನು ಆದರೆ ಅದ್ರ ಕ್ರಿಮಿನಲ್ಗೆ ಹೋಗುವುದಿಲ್ಲ. ಅವ ಮಗಂದು ವಿಷಯದಲ್ಲಿ ತೆಗ್ದಿದ್ದಾನೆ, ಅವನಿಗೆ ಗ್ರಾಚಾರ, ಅವನ ಗ್ರಾಚಾರಕ್ಕೆ ತೆಗ್ದದ, ಅವನಿಗೆ ಗೊತ್ತಿಲ್ಲ ಅದರ ತೆಗ್ದು ಇನ್ನು ನೆಕ್ಸ್ಟ್ ಸ್ಟೆಪ್. ಅವಾಗ ಇದ್ರ ಮೊದಲೆಲ್ಲ ಅವರ ಹತ್ರ ಅವ ನಮ್ಮ ಹತ್ರ ಎಲ್ಲ ಬೇರೆಯವರ ಮುಖಾಂತರ 10 ಲಕ್ಷ ಕೊಡಿ, 5 ಲಕ್ಷ ಕೊಡಿ, 15 ಲಕ್ಷ ಕೊಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ ಅಂತೆಲ್ಲ ಹೇಳಿ ಕಳಿಸಿದ್ದೆ. ಥರ್ಡ್ ರೇಟ್ ಇಡಿಯಟ್ ಅವ, ಅವರನ್ನೆಲ್ಲ ಬಿಡೋದು ವಿಷಯದಲ್ಲಿ ಇಲ್ಲ. ಮಗನ ವಿಷಯ ತೆಗೆದ್ರೆ ಯಾರಿಗೂ ಬಿಡುದಿಲ್ಲ, ನಾನು ಯಾರಿಗೂ ಬಿಡುದಿಲ್ಲ. ಮತ್ತೆ ಮಗನ ಹೆಸರು ಯೂಸ್ ಮಾಡಿ ಇಲ್ಲ ಮಗನ ಹೆಸರಲ್ಲಿ ಸಿಂಪತಿ ಕ್ರಿಯೇಟ್ ಮಾಡಿ ಎಕ್ಸ್ಪೆಕ್ಟ್, ನಾನು ಯಾವುದನ್ನು ಒಂದು ಎಕ್ಸ್ಪೆಕ್ಟ್ ಮಾಡುದಿಲ್ಲ. ತೋಟದ ವಿಷಯದಲ್ಲೂ ಮಗನ ವಿಷಯ ಹಿಡಿಯೋದು, ಅವರು ಎಂತ ಮಗನ ವಿಷಯದಲ್ಲಿ ದುಃಖದಲ್ಲಿದ್ದರು, ಅದಕ್ಕೋಸ್ಕರ ಮಗನ ಹೆಸರಲ್ಲಿ ತೆಗಿತೇನೆ ಅಂತ ಹೇಳಿದರು. ಇದೆಲ್ಲ ಕ್ರಿಯೇಟೆಡ್, ಇದೆಲ್ಲ ನಾನು ಹಾಗಾದರೆ ಇಷ್ಟೆಲ್ಲ ವ್ಯವಹಾರಗಳು ಉಂಟು, ಎಲ್ಲ ಮಗನ ಹೆಸರಲ್ಲಿ ಇದ್ದ ದಿವಸ ಇಲ್ಲಿ ವ್ಯವಹಾರಗಳು ನಡೆಯುವುದೆಲ್ಲ ಮಗನ ವಿಷಯದಲ್ಲಿ. ನಮ್ಮ 1,000 ಜನ ಮೇಲೆ ಕಸ್ಟಮರ್ಸ್ ಇದ್ದಾರೆ ಈಗ ನಮ್ಮ ಲಾಜಿಸ್ಟಿಕ್ಸ್, ನನ್ನನ್ನು ಕುಗ್ಗಿಸ್ಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅದರಿಂದ ನಾನು ಕುಗ್ಗುವುದಲ್ಲ, ನನ್ನ ಮಗ ನನ್ನ ಒಂದು ಎದ್ದೇಳ್ತಾರೆ ಅದಕ್ಕೆ ಒಂದು ಎನರ್ಜಿ. ಅವ ನನ್ನ ಮಗನ ಬಗ್ಗೆ ಇವರಿಗೆಲ್ಲ ಏನು ಗೊತ್ತು? ಅವ ದ ಬೆಸ್ಟ್ ಡ್ರೈವರ್ ಇನ್ 6 ಇಯರ್ಸ್ ಅಲ್ಲಿ, 6 to 7 ಇಯರ್ಸ್ ಅಲ್ಲಿ ದ ಬೆಸ್ಟ್ ಡ್ರೈವರ್ ಅವಾರ್ಡ್ ತಗೊಂಡವ ನನ್ನ ಮಗ ಮರ್ಸಿಡಿಸ್ ಬೆಂಜ್ ಬ್ಯಾಂಗ್ಳೂರ್ ಅಕ್ಷಯ ಮೋಟರ್ಸ್. 12 ಇಯರ್ಸ್ ಅಲ್ಲಿ ಟಾಟಾ ಮೋಟರ್ಸ್ ಇದು ಅವಾರ್ಡ್ ತಗೊಂಡಿದ್ದಾನೆ, ಇದು ಬೆಸ್ಟ್ ಡ್ರೈವರ್ ಅವಾರ್ಡು. ಅದು ಸಹ ಚಿಕ್ಕದ ಇದು ಅಂತ 16-wheeler ಟ್ರಕ್ ಡ್ರೈವ್ ಮಾಡಿ ಟಾಟಾ ಮೋಟರ್ಸ್ ಇದು ನ್ಯಾಷನಲ್ ಹೆಡ್ ಬಂದು ಅವನಿಗೆ ಆನರ್ ಮಾಡಿ ಹೋಗಿದ್ದಾರೆ. ಏನೋ ನಮ್ಮ ನಸೀಬು ಸರಿ ಇಲ್ಲ, ನಾವು ಮಗನನ್ನು ಕಳ್ಕೊಂಡಿದ್ದೇವೆ. ಅದನ್ನು ಯಾರಾದ್ರೂ ಆ ವಿಷಯ ಮ್ಯಾಟ್ರ್ ತೆಗೆದ್ರೆ ಅವರಿಗೆ ಗ್ರಾಚಾರ ಕಾದಿದೆ. ಅವ್ರು ಎಷ್ಟು ತನಕ ನೋಡಿದ್ರೆ ನಮ್ಮನ್ನು ಸುಮ್ಮನೆ ಕೂತ್ಕೊಂಡ ವಯಸ್ಸಿನಿದ್ದು ರಾಜೇಶ್ ಪ್ರಭು ಅಂತ. ಇನ್ನು ಅವರು ನೋಡಬೇಕಾಗ್ತದೆ, ತಯಾರಾಗಿ ಇರಬೇಕು. ಈಗ ನಾನು ನಿಮಗೆ ಏನಾದರೂ ಮಾಡಿದರೆ ನೀವು ಅದಕ್ಕೆ ಸುಮ್ಮನೆ ಕೂತ್ಕೊಂಡಾಗ ಮಾಡಿದರೆ ನೀವು ಅದಕ್ಕೆ ರಿಯಾಕ್ಷನ್ ಕೊಡಲಿಕ್ಕೆ ರೆಡಿ ಇರಬೇಕಲ್ಲ. ನಾವು ರೆಡಿ ಇಲ್ಲ ಅಂತ ನೆನೆಸಿದ್ರು,
ನಾವು ರೆಡಿ ಆದೆವು. ಅವರಿಗೆ ಒಂದು ಲೆಕ್ಕದಲ್ಲಿ ಟ್ಯಾಂಕ್ಸ್ ಹೇಳ್ಬೇಕು ಅವರ ವಾಮಾಚಾರ ನೋಡಿ. ಅದರಲ್ಲಿ ಒಂದು ಇನ್ನೊಂದು ವಾಮಾಚಾರದಲ್ಲಿ ಒಬ್ಬಂದು ಫೋಟ ಮಾತ್ರ ಮೇಲೆ ಬಿದ್ದಿದೆ ಆ ಉದ್ಯಮಿ, ಬಾಕಿಯೆಲ್ಲ ಕೆಳಗೆ ಬಿದ್ದಿದೆ, ಉಲ್ಟ ಬಿದ್ದಿದೆ ಎಂತದ ಹೇಳಿದ್ರು. ಅದೇ ಒಂದು ಉದ್ಯಮ ಇದು ಮಾತ್ರ ಮೇಲೆ ಬೀಳುದು, ಬೇರೆ ಎಲ್ಲರದ್ದು ಉಲ್ಟ ಬೀಳ್ತದೆ ಅಂತೆ, ಉದ್ಯಮ ಇದು ಮಾತ್ರ ಮೇಲೆ ಬೀಳ್ತದೆ ಅಂತೆ. ಅದೇ ಯಾವ ರೀತಿದು? ಸೊ ಅಲ್ಲಿಗೆ ಬಂತದ್ದು ಮಾಸ್ಟರ್ ಮೈಂಡ್ ಅವನಿಗೆ, ಅವನಿಗೆ ಆ ಜಾಗದ ಮೇಲೆ ಆಸೆ. ಇದು ಜಾಗದ ವ್ಯವಹಾರ ಎಲ್ಲ ಆದ್ಮೇಲೆ ಈ ಅವನ ಗೋಪಕುಮಾರನನ್ನು ನಾವು ಕೆಲಸದಿಂದ ಅವ ಎಂತ ಕೇರ್ ಟೇಕರ್ ಆಗಿದ್ದ ಅಲ್ಲಿ ಅವನನ್ನು ತೆಗೆದ ಮೇಲೆ ಮೇಲೆದ್ದು ಸ್ಟೋರಿಗಳು ಇದೆಲ್ಲ ಅವ. ಅದರ ನಂತರ ಅವನನ್ನು ಗೋಪಕುಮಾರನ್ನು ಪುನಃ ಊರಿಂದ ತರಿಸಿದನ್ನೆಲ್ಲ ಸೀನ್ ಎಲ್ಲ ಕ್ರಿಯೇಟ್ ಮಾಡಿಸಿದ್ದೆ ಅವನು. ಅವನು ಮತ್ತೆ ಅವನ ಟೀಮ್ ಇದೆ, ಅವ ನನ್ನ ಮಗನ ವಿಷಯ ತೆಗೆದವ ಒಬ್ಬ, ಇವರೆಲ್ಲ ಚಿಲ್ಲರ ಚಿಲ್ಲರೆಲ್ಲ ಏನ ಹಂಚಿದ್ದಾರೆ ಅಂತ ಸುದ್ದಿ. ಅದರಲ್ಲಿ ಒಂದು ಲೇಡಿ ಇದ್ದಾಳೆ, ಮತ್ತೆ ಒಂದು 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 10-15 ಜನ ಅವ್ರದ್ದು ಟೀಮ್ ಉಂಟು. ಸೊ ಅದೇ ಟೀಮಿನ ಮುಖಾಂತರವೇ ನಿನ್ನೆ ಸಂಪೂರ್ಣ ಮ್ಯಾಟರ್ ಬಂದಿದೆ. ನಾನು ಯಾರಿಗೆ ಜೀವ ಬೆದರಿಕೆ ಕೊಲೆ ಬೆದರಿಕೆ ಆಗ್ತಾ ಇಲ್ಲ, ಅವ್ರು ಯಾವ ರೀತಿ ತೆಕೊಳ್ತಾರೆ ಅವರಿಗೆ ಬಿಟ್ಟದ್ದು. ಅದು ಜೀವ ಬೆದರಿಕೆ ಆಗಿ ತೆಕೊಳ್ಳಿ, ಕೊಲೆ ಬೆದರಿಕೆ ಆಗಿ ತೆಕೊಳ್ಳಿ, ಅದು ಅವರಿಗೆ ಬಿಟ್ಟದ್ದು. ಹೌದಲ್ವಾ? ನಾವು ನಮ್ಮ ವಿಷಯಕ್ಕೆ ಬಂದ್ರೆ ಬಿಡುದಿಲ್ಲ, ನಮ್ಮನ್ನು ಮಲಗಿದವರನ್ನು ಎಬ್ಬಿಸಿದ್ದಾರೆ, ಆಕ್ಟಿವ್ ಮಾಡಿದ್ದಾರೆ, ಇದಕ್ಕೆ ಟ್ಯಾಂಕ್ಸ್ ಅವರಿಗೆ. ಮತ್ತೆ ನನ್ನ ಮಗ ನನ್ನ ಎನರ್ಜಿ, ಅವನು ಲೋಕದ ಬಗ್ಗೆ ಲೋಕದಲ್ಲಿ ಎಲ್ಲರಿಗೆ ಅವ ಇಲ್ಲ ಅಂತ ನೆನೆಸಿರ್ಬೋದು, ಬಟ್ ನನ್ನೊಟ್ಟಿಗೆ ಅವ ಇದ್ದಾನೆ ನನಗೆ ಯಾವಾಗ್ಲೂ ಪರವಾರು ನಿಲ್ಲಿಸುದು ಒಳ್ಳೇದವರು ಅವರವರದು ನೋಡ್ಕೊಂಡಿದ್ರೆ ಆರೋಗ್ಯಕರವಾಗಿ ಇರ್ಬೋದು, ಹೆಲ್ತಿ ಅಂತ ಹೇಳ್ತಾರೆ, ಹೆಲ್ತಿ ಆ ರೀತಿ ಇರ್ಬೋದು. ಇಲ್ಲ ಮತ್ತೆ ಕೆಲವರದ್ದು ಆರೋಗ್ಯ ಹಾಳಾಗ್ಬೋದು, ಏನೆಲ್ಲ ಆಗ್ಬೋದು ಅಲ್ವಾ? ಯಾರ್ದು ಏನು ಹೇಳಲಿಕ್ಕೆ ಆಗ್ತದೆ? ಈಗ ನಾವು ಯಾವುದೇ ಒಂದು ಘಟನೆ ನಡಿಬೇಕಾದ್ರೆ ನನ್ನ ಪರ್ಸನಲ್ ಅನುಭವ ನಾನು ನಿಮ್ಗೆ ಹೇಳುದು, ವಿದಿನ್ 360 seconds ಏನು ಸಹ ನಡಿಬೋದು ಜೀವನದಲ್ಲಿ, ಅದನ್ನು ನಾನು ಅನುಭವಿಸಿದ್ದೇನೆ. ಸೊ ಅವರಿಗೆಲ್ಲ ಅನುಭವಿಸಿ ಗೊತ್ತಿಲ್ಲ ಅಂತ ಕಾಣ್ತದೆ. ನಿಲ್ಲಿಸಿದ್ರೆ ಒಳ್ಳೆಯದು, ಮುಂದುವರಿಸಿದ್ರು ಒಳ್ಳೆಯದು, ಯಾವುದಕ್ಕೆ ಸಹ ವೆಲ್ಕಮ್ ನಮ್ಮದು, ಎಲ್ಲದಕ್ಕೆ ರೆಡಿ ಇದ್ದೇವೆ ನಾವು. ಮತ್ತೆ ಈಗ ನಮಗೆ ಯಾರಿಗೆ ಯಾರನ್ನು ಕ್ಷಮಿಸುವುದು ಎಕ್ಸ್ಕ್ಯೂಸ್ ಕೊಡುವ ಗುಣ ಎಂಬುದಿಲ್ಲ ಸದ್ಯದ ಮಟ್ಟಿಗೆ. ಅದು ಉದ್ಯಮಿಗೆ ಆಗಲಿ, ಅವನೊಟ್ಟಿಗಿರುವ ಈ ಕಾಂಜಿ ಪಿಂಜಿಗಳಿಗೆ ಆಗಲಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಮ್ಮ ಹಿನ್ನೆಲೆ ಏನು, ನಾವು ಯಾವ ರೀತಿ ಹಿನ್ನೆಲೆಯಿಂದ ಬಂದವರು. ನಾವು ಹಿನ್ನೆಲೆ ಅಂದರೆ ಒಳ್ಳೆ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು, ಕೆಲವೆಲ್ಲ ಸಹವಾಸ ದೋಷ ಸಂಘ ದೋಷದಿಂದ ಏನೇನೋ ಆಗ್ತದೆ ಜೀವನದಲ್ಲಿ, ಆದರೆ ಜೀವನದಲ್ಲಿ ಎಲ್ಲವನ್ನು ನೋಡಿದವರು ನಾವು. ಮತ್ತೆ ಈ ಬೇನಾಮಿ ಅದು ಇದು ಇದೆಲ್ಲ ಎಸ್ ನಾನು ಹೇಳಿದ್ದೇನೆ, ನಾವು ಬೇನಾಮಿ, ಗೋಪಕುಮಾರ್ ಸರ್ ನಮ್ಮ ಬೇನಾಮಿ. ಸೊ ನಾವು ಎಲ್ಲಿ ಸಹ ಯಾರನ್ನು ಮಿಸ್ಯೂಸ್ ಮಾಡುವುದಿಲ್ಲ, ಮತ್ತೆ ನಾವು ಮಿಸ್ಯೂಸ್ ಮಾಡಿದ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ನಾನು ಇದನ್ನು ಥ್ರೆಟ್ ಅಂತ ಅವರು ನೆನೆಸಿದ್ರೆ ಥ್ರೆಟ್, ಅವರು ಒಳ್ಳೆಯದಕ್ಕೆ ಸಜೆಷನ್ ಅಂತ ನೆನೆಸಿದ್ರೆ ಸಜೆಷನ್, ಅದೇ ಯಾವ ರೀತಿ ತಗೊಳ್ತಾರೆ ಅವರಿಗೆ ಬಿಟ್ಟದ್ದು. ಮತ್ತೆ ನನ್ನ ಇಮೇಜ್ ಹಾಳು ಮಾಡಲಿಕ್ಕೆ ನೋಡಿದರೆ ಅವರು ದೊಡ್ಡ ಒಂದು ತಪ್ಪು ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಹತ್ರ ಕ್ಷಮೆ ಇಲ್ಲ, ಎಕ್ಸ್ಕ್ಯೂಸು ಇಲ್ಲ. ನಾವು ಏನು ಮಾಡಬೇಕು ನಾವು ಮಾಡ್ತೇವೆ, ಅವ್ರು ಏನು ಮಾಡ್ತಾರೆ ಅವ್ರು ಮಾಡಲಿ. 1000% ಪ್ಲಸ್ ನಮಗೆ ವಾಮಾಚಾರದೆಲ್ಲ ಗೊತ್ತಿಲ್ಲ ಸ್ವಾಮಿ. ನಮಗೆ ಕುರಿ ಬಲಿ ಮೇಕೆ ಬಲಿ ಒಂದು ಚಾನಲಲ್ಲಿ ಫಸ್ಟ್ ನೋಡುವಾಗ ಅದದ್ದು ಒಂದು ಫಸ್ಟಿಗೆ ಅದು ನನಗೆ ಅದೊಂದು ತಮಾಷೆಯಾಗಿ ಕಂಡಿತ್ತು, ಯಾರೋ ಅದನ್ನು ಕ್ರಿಯೇಟ್ ಮಾಡ್ತಾರಲ್ಲ ಈಗೆಲ್ಲ. ಮತ್ತೆ ನೋಡೋಕೆ ಇದು ಹಾಕಿದ್ದಾರೆ, ನಮ್ಮದೇ ಗೇಟ್ ನಮ್ಮದೇ ತೋಟ ಅದೆಲ್ಲ ಮಾಡಬೇಕಾ? ಯಾರೊಬ್ಬರು ಮೊನ್ನೆ ಹೇಳಿದಾರಂತೆ ನರಬಲಿ ಸಾಗ್ಬೋದು ಅಂತ. ಸೊ ಮೇ ಬಿ ಆಗ್ಬೋದು, ಒಬ್ಬೊಬ್ಬ ಚಾನ್ಸಸ್ ಉಂಟಲ್ಲ ಅಲ್ವಾ? ಯಾವ್ದು ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ಚಾನ್ಸಸ್ ಉಂಟು, ಅವರವರು ಜಾಗ್ರತೆ ಮಾಡ್ಬೇಕು ಅಂಥದ್ದೆಲ್ಲ ಆಗದಾಗಿ. ಆ ಕುರಿಯನ್ನು ತಂದು 10 ಗಂಟೆ ನೋಡಿದ್ದೆವು, ಕುರಿ ಬಲಿ 10 ಗಂಟೆ ಬೆಳಿಗ್ಗೆ ಯಾರು ನೋಡ್ಲಿಲ್ವ? ಹಾಗಾದ್ರೆ ಅವರದ್ದೇ ಸ್ಟೇಟ್ಮೆಂಟ್ ನಾವು ನೋಡುದು, 10 ಗಂಟೆ ತನಕ ಅದನ್ನು ಬಿಡಿಸಿಟ್ಟಿದ್ದಾರೆ ಅಂತೆ.
ನಾನು ಇಲ್ಲಿ ಮಂಗಳೂರಲ್ಲಿ ಇದ್ದೀನಿ, ಮಂಗಳೂರಿಗೆ ಬಂದದ್ದು ನಾನು ಅವತ್ತು. ನಾನು ಔಟ್ ಆಫ್ ಇದ್ದೆ, ಔಟ್ ಆಫ್ ಸ್ಟೇಟೇ ಇದ್ದೆ. ನಂದು ಬೋರ್ಡಿಂಗ್ ಅದು ಇದೆಲ್ಲ ಉಂಟು. ನಾನು ಬಂದು ರೆಸ್ಟ್ ತಗೊಳ್ತಾ ಇದ್ದೆ. ನಾನು ಲೇಟ್ ನೈಟ್ ಬಂದದ್ದು ಅವತ್ತು, ಅಂದರೆ ಮುಂಚಿನ ದಿವಸ. ಸೊ ಫ್ಲೈಟ್ ಡಿಲೇ ಆಗಿ ಬರುವಾಗಲೇ ಡಿಲೇ ಆಗಿತ್ತು. ಸದಾ ತುಂಬ ಡಿಲೇ ಆಗಿತ್ತು, ಡಿಲೇ ಆಗಿ ಬಂದಿತ್ತು ಅವತ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದು, ನಾನು ಅಂದರೆ ನಾನು ಆ ಘಟನೆ ಆದಾಗ ಇಲ್ಲಿ ಇರಲಿಲ್ಲ ಎಂಬುದಕ್ಕೆ ಸಾಕ್ಷಿ. ನನ್ನ ಜೊತೆ ಅವತ್ತು ಕೆಲವೆಲ್ಲ ಹೆಸರಾಂತ ವ್ಯಕ್ತಿಗಳು ಇದ್ದರು, ಅಧಿಕಾರಿಗಳು ಇದ್ದರು, ಸರ್ಕಾರಿ ಅಧಿಕಾರಿಗಳು ಇದ್ದರು. ನಾನು ಇಲ್ಲಿ ಆದಾಗ ಹೆಸರು ತೆಗಿಬಾರ್ದು, ನಾಳೆ ಅಗತ್ಯ ಬಿದ್ದರೆ ಹೇಳ್ಬೋದಲ್ಲ. ಸಾಕ್ಷಿ ಇದೆ ನಮ್ಮ ಹತ್ರ. ಟೋಟಲಿ ಒಂದೇ ನಿಮ್ಗೆ ಆನ್ಸರ್, ನಮಗೆ ವಾಮಾಚಾರ ವಿಮಾಚಾರದ ಅಗತ್ಯ ಇಲ್ಲ. ನಮ್ಮ ಜಾಗದಲ್ಲಿ, ನನ್ನ ಹೆಂಡತಿ ಜಾಗದಲ್ಲಿ ನಾನು ಅಂಥದ್ದು ಮಾಡಲಿಕ್ಕೆ ಹೋಗುದಿಲ್ಲ, ಹೋಗುವ ಅಗತ್ಯವೂ ಇಲ್ಲ ನಮಗೆ. ನಾನು ಯಾಕೆ ಮಾಡಬೇಕು? ಅದಕ್ಕೆ ಒಂದು ಆನ್ಸರ್ ಅವರೇ ಕೊಡ್ಲಿ, ನಾನು ಯಾಕೆ ಮಾಡಬೇಕು? ಅವರೇನೋ ಒಂದು ಸ್ಟೇಟಸ್ ಕೋ ಇಟ್ಕೊಂಡು ಏನೋ ಅಲ್ಲಾಡಿಸ್ತಾನೆ ಅಂತ ಹೇಳಿದ ಕೂಡಲೇ ನಾವು ಅದಕ್ಕೆಲ್ಲ ಟೆನ್ಷನ್ ತಗೊಳ್ಳೋದು ಯಾಕೆ? ಅಂಥದ್ದೆಷ್ಟು ನಡೀತದೆ ಅದೆಲ್ಲ. ಅದನ್ನೆಲ್ಲರ ಒಂದು ಮಗಂದ ವಿಷಯದಲ್ಲಿ ಮತ್ತೆ ನಮ್ಮ ಪರ್ಸನಲ್ ಲೈಫ್ ವಿಷಯದಲ್ಲಿ ಇಲ್ಲ ತೋಟನೇ ವಿಷಯದಲ್ಲಿ ಯಾರಾದರೂ ಥರ್ಡ್ ಪರ್ಸನ್ ಇನ್ವಾಲ್ವ್ ಆದರೆ ನಾವು ಅದರಲ್ಲಿ ಬಿಡುವುದಿಲ್ಲ. ಮತ್ತೆ ಅವರ ಈ ಭೂಮಾಫಿಯ ಲ್ಯಾಂಡ್ ಮಾಫಿಯ ಇದನ್ನೆಲ್ಲ ಅವರು ಅವರ ಹತ್ರವೇ ಇಟ್ಕೊಳ್ಳಿ, ಬೇರೆಯವ್ರ ಹತ್ರ ಇಟ್ಕೊಳ್ಳಿ. ಬೆಳ್ತಂಗಡಿಯಲ್ಲಿ ಯಾರಾದರೂ ಇದ್ದರೆ, ಪಾಪದವರು ಇದ್ದರೆ ಅವರ ಹತ್ರ ನಡೀಬೋದು, ನಮ್ಮ ಹತ್ರ ನಡೆಯುವುದಿಲ್ಲ. ನಾನು ನಿಮಗೆ ಆಗ ಸಹ ಒಂದು ಮಾತು ಹೇಳಿದ್ದೇನೆ, ನಾವು ಬಾರ್ನ್ ಬಿಸ್ನೆಸ್ ಮ್ಯಾನ್, ನಿನ್ನೆ ಮೊನ್ನೆ ಸಡನ್ ಆಗಿ ಬಿಸ್ನೆಸ್ ಮ್ಯಾನ್ ಆದದ್ದಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದದಲ್ಲ. ಸೊ ಜೀವನದಲ್ಲಿ ಏರು ಬೇರು ಎಲ್ಲ ನೋಡಿ ಬಂದವರು, ನಾವು ನೋಡಿ ಬಂದವರು, ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ದೇವೆ. ಸೊ ನಮಗೆ ನಮ್ಮಷ್ಟಕ್ಕೆ ಇರಲಿಕ್ಕೆ ಬಿಟ್ಟರೆ ಒಳ್ಳೆಯದು, ಇಲ್ಲದಿದ್ದರೆ ಆರೋಗ್ಯಕ್ಕೆ ಹಾನಿಕರ. ವಾರ್ನಿಂಗ್ ಆಗಿ ತಗೊಂಡ್ರು ಓಕೆ, ಸಜೆಷನ್ ಆಗಿ ತಗೊಂಡ್ರು ಓಕೆ, ಯಾವ ರೀತಿ ತಗೊಳ್ತಾರೆ ಅವರಿಗೆ ಬಿಟ್ಟದ್ದು. ವಾರ್ನಿಂಗ್ ಆಗಿ ತಗೊಂಡ್ರೆ ನಮಗೆ ಸಹ ಭಾರಿ ಖುಷಿ, ಸಜೆಷನ್ ಆಗಿ ತಗೊಂಡು ಅವರು ಸುಧಾರಿದ್ರೆ ಅದೂ ಭಾರಿ ಖುಷಿ, ಅವರಿಗೆ ಒಳ್ಳೆಯದು. ಇಲ್ಲ ನಾನು ಸುಧಾರದೇ ಇಲ್ಲ, ನಾನು ಇದೇ ರೀತಿ ಮಾಡ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡಬೇಕಾಗ್ತದಲ್ಲ. ಕಾನೂನು ಹೋರಾಟ ಗೊತ್ತಿದೆ, ಬೇರೆ ಹೋರಾಟಗಳು ಗೊತ್ತಿದೆ, ಬೇರೆ ಹೋರಾಟಗಳನ್ನು ನೋಡಿಯೇ ಬಂದವರು. ನಮಗೆ ಮೊನ್ನೆ ಒಂದು ಚಾನಲ್ ಅಲ್ಲಿ ನೋಡಿದೆ ನಾನು, ಕ್ರಿಮಿನಲ್, ಕೋಪಿಷ್ಟ, ಇಂಥದ್ದೆಲ್ಲ ತುಂಬ ವರ್ಡ್ ಎಲ್ಲ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಕರೆಕ್ಟ್ ಅವ್ರು ಹೇಳಿದ್ದು, ಅದಕ್ಕೆ ಟ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅವರಿಗೆ, ಅದಕ್ಕೆ ತುಂಬ ಟ್ಯಾಂಕ್ಸ್. ನನಗೆ ಯಾರು ಅವಾರ್ಡ್ ಕೊಟ್ಟದಕ್ಕೆ, ಕ್ರಿಮಿನಲ್, ಕೋಪಿಷ್ಟ ಎಲ್ಲ ಅವಾರ್ಡ್ ಕೊಟ್ಟದಕ್ಕೆ ಟ್ಯಾಂಕ್ಸ್, ಮೆನಿ ಮೆನಿ ಟ್ಯಾಂಕ್ಸ್. ಅದರದ್ದು ಅರ್ಥ ಅವರಿಗೆ ಸರಿ ಅರ್ಥ ಆದರೆ ಸಾಕಿತ್ತು, ಅರ್ಥ ಅರ್ಥ ಆದರೆ ಒಳ್ಳೆಯದು, ಇಲ್ಲದಿದ್ದರೆ ಅನುಭವಿಸ್ಲಿಕ್ಕೆ ರೆಡಿ ಆಗಲಿ. ನಾವು ಜಿದ್ದಾದಿದ್ದೀಗ ಇಲ್ದಾಗಿದೆ, ಅವರು ಸಹ ರೆಡಿ ಆಗಲಿ ಎಲ್ಲ ರೀತಿಯಲ್ಲಿ. ಎಲ್ಲ ರೀತಿಯಲ್ಲಿ ಅಂದರೆ ಅರ್ಥ ಆಯ್ತಲ್ಲ ನಿಮ್ಗೆ, ಎಲ್ಲ ರೀತಿಯಲ್ಲಿ ಅದು ವಿವರಿಸಿ ಹೇಳುವಂಥ ಪ್ರಮೇಯ ಬರೋದು ಬೇಡ, ಎಲ್ಲ ರೀತಿಯಲ್ಲಿ. ಮತ್ತೆ ನಮಗೆ ಈ ತೋಟದ ವಿಷಯದಲ್ಲಿ ನಾವೇನು ಟೆನ್ಷನ್ ಮಾಡಿ ಕೂತ್ಕೊಳ್ಳೋದಿಲ್ಲ, ನಮಗೆ ಬೇರೆ ವ್ಯವಹಾರಗಳು ಇದೆ. ಅವರಿಗೆ ಮಾತ್ರ ಭಾರಿ ತುಂಬ ಆಸೆ ಇದೆ, ತೋಟವನ್ನು ಬಿಡುದು ಇಲ್ಲ, ನಾನು ಯಾರಿಗೂ ಕೊಡೋದು ಇಲ್ಲ. ಅವ್ರು ನಮ್ಮನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ, ಅಂಡರ್ ಎಸ್ಟಿಮೇಟ್ ಇವತ್ತಿಂದ ನಿಲ್ಲಿಸಲಿ, ಮೊನ್ನೆಯಿಂದಲೇ ನಿಲ್ಲಿಸಿರಬೇಕು, ಈಗ ನಿಮ್ಮ ಚಾನಲಿಂದ ಹೋದ್ಮೇಲೆ ಪುನಃ ನಿಲ್ಲಿಸಲಿ. ಚಾನಲ್ ಎಂಬುದು ಭಾರಿ ಒಂದು ಒಳ್ಳೆಯ ಸೇತುವೆ ಅಲ್ಲ, ನಿಲ್ಲಿಸಲಿ. ಓಪನ್ ಥ್ರೆಟ್ ಕೊಟ್ಟರೆ ಈಗ ಥ್ರೆಟ್ ಅಂತ ಅಲ್ಲ, ಈಗ ಅವರೇನಾದರೂ ಪ್ರಕರಣ ಕಾನೂನು ಪ್ರಕರಣ ನೋಡಿ, ನಾನು ಅವರಿಗೆ ಕೊಲೆ ಬೆದರಿಕೆ, ಜೀವ ಬೆದರಿಕೆ ಅಂತ ಮೊನ್ನೆ ಅಂತ ಪೇಪರ್ ಅಲ್ಲಿ ನೋಡಿದ್ದೇನೆ, ಪೇಪರ್ ನನಗೆ ಪೋಸ್ಟ್ ಅಲ್ಲಿ ಸಹ ಬಂದಿದೆ, ಕೊಲೆ ಬೆದರಿಕೆ ಅಂತ. ನನಗೆ ನನಗೆ ನನ್ನನ್ನು ಪ್ರೀತಿ ಮಾಡೋರು ತುಂಬಾ ಜನ ಇದ್ದಾರೆ. ಈಗ ಯಾರ್ದು ನಂಬರ್ ಯಾರಿಗೆ ಸಹ ಸಿಗ್ತದೆ, ಯಾರು ಸಹ ಫೋನ್ ಮಾಡಿ ಬೈಬಹುದು, ಎಲ್ಲ ಬೈದರು. ಯಾರಾದ್ರು ಬೆದರಿಕೆ ಹಾಕಿದ್ರು, ನಾನು ಬೆದರಿಕೆ ಹಾಕಿದ್ದೆ ಅಂತ ಹೇಳಲಿಕ್ಕೆ ಆಗ್ತದೆ? ನನಗೆ ಗೊತ್ತಿರ್ತದೆ, ಸುಳ್ಳು ಕೇಸು ಸಾಕ್ಬೋದಲ್ಲ. ಈಗ ಈಗ ಒಂದು ಕಾನೂನು ಇದೆ, ಕೇಸ್ ಮಾಡಿದ ಕೂಡಲೇ ಎಫ್ ಐ ಆರ್ ಮಾಡಬೇಕು.
ನಾವು ಕೊಲೆ ಬೆದರಿಕೆ ಅಲ್ಲ, ಜೀವ ಬೆದರಿಕೆ ಬೆದರಿಕೆ ಹಾಕುದಿಲ್ಲ ನಾವು. ಈಗ ಮೀಡಿಯಾದಲ್ಲಿ ಕಾನೂನು ಒಟ್ಟಿಗೆ ರೆಡಿ ಇದ್ದೇನೆ, ಬೇರೆಯವರ ಒಟ್ಟಿಗೆ ರೆಡಿ ಇದ್ದೀನಿ, ಒಪ್ಪ ಜನಜಿಗೆ ನೀವು ಥ್ರೆಟ್ ಆಗಿನೂ ಕೊಟ್ಟಾದ್ರಿ. ಸೊ ಇದನ್ನ ಇಟ್ಕೊಂಡು ಅವರು ತಕೊಂಡ್ರೆ ಥ್ರೆಟ್, ಸಜೆಷನ್ ಆಗಿ ತಗೊಂಡ್ರೆ ಸಜೆಷನ್, ನಾನು ಆಗಸ ಹೇಳಿದೆ ನಿಮಗೆ, ಥ್ರೆಟ್ ಆಗಿ ತಗೊಂಡ್ರೆ ಥ್ರೆಟ್, ಸಜೆಷನ್ ಆಗಿ ತಗೊಂಡು ಮನುಷ್ಯ ಒಳ್ಳೆಯವನಾದ್ರೆ ಒಳ್ಳೆಯದು, ಲೋಕಕ್ಕೆ ಒಳ್ಳೆಯದು, ಏನಾದರೂ ಲೋಕಕ್ಕೆ ನಾಲ್ಕು ಒಳ್ಳೆ ಕೆಲಸ ಮಾಡಲಿ ಅದು ಒಳ್ಳೆಯದು. ಅದು ಬಿಟ್ಟು ಇನ್ನೊಬ್ಬರ ವಿಷಯದಲ್ಲಿ ಕೈ ಹಾಕೋದು ಅದೆಲ್ಲ ಸರಿಯಲ್ಲಲ್ಲ. ಅದಕ್ಕೆ ಏನು ಹೇಳ್ತಾರೆ, ಇನ್ನೊಬ್ಬರ ವಿಷಯಕ್ಕೆ ತಲೆ ಹಾಕೋದ ಏನು ಹೇಳ್ತಾರಲ್ಲ, ಅಧಿಕಾರ ಪ್ರಸಂಗಿತಾರಲ್ಲ, ಅದೆಲ್ಲ ಬೇಡ. ಅವರವರ ವ್ಯವಹಾರ ನೋಡಿಕೊಂಡು ಚೆನ್ನಾಗಿರಲಿ, ಒಳ್ಳೆಯದಾಗಲಿ, ನಮ್ಮನ್ನು ಬಡಿದೆಬ್ಬಿಸಿ ಎಬ್ಬಿಸಿ ಆಗಿದೆ, ಇನ್ನೂ ಸಹ ಇನ್ನೂ ಸಹ ಪುನಃ ಪುನಃ ನಮಗೆ ಇರಿಟೇಟ್ ಮಾಡೋದು ಬೇಡ. ಇರಿಟೇಟ್ ಮಾಡಿದರೆ ನನಗೇನು ತೊಂದರೆ ಇಲ್ಲ, ಅವರಿಗೆ ತೊಂದರೆ, ಅವರಿಗೆ ತೊಂದರೆ, ನನಗೇನಿಲ್ಲ. ಈ ಉದ್ಯಮಿಗೆ ಏನಾಗಿದೆ ಅಂದರೆ, ಬೆಳ್ತಂಗಡಿ ತಾಲೂಕು ಇಡೀ ತನ್ನದೇ ಆಗಬೇಕು, ಯಾವ ಜಾಗ ಇದ್ದರೆ ಸಹ ತನಗೆ ಬೇಕು, ಎಲ್ಲಿ ಜಾಗ ಮಾರಲಿಕ್ಕೆ ಉಂಟು ಅಲ್ಲಿ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡೋದು, ಮತ್ತು ಅದನ್ನು ಸೆಟ್ಲ್ಮೆಂಟ್ ಮಾಡಿಸೋದು, ಸೆಟ್ಲ್ಮೆಂಟ್ ಮಾಡಿ ಅದನ್ನು ಸೆಟ್ಲ್ಮೆಂಟ್ ಹೆಸರಿನಲ್ಲಿ ಅದನ್ನು ತನ್ನದು ಮಾಡಿಕೊಳ್ಳೋದು. ನಮ್ಮ ಜಾಗೇನು ಸಹ ಹಾಗೆ ಮಾಡಲಿಕ್ಕಂತಲೇ ಹೊರಟದ್ದು. ಆ ಉದ್ಯಮಿ ಸಹ ಇದ್ದಾನೆ, ಮತ್ತು ಒಬ್ಬ ಬ್ರೋಕರ್ ಇದ್ದಾನೆ, ಒಬ್ಬ ಏನೋ ಜೈನ ಗೀನ ಏನ ಹೆಸರು ಉಂಟ ಒಂದು, ಅವನಿದ್ದಾನೆ. ಸೊ ಅವರಿಗೆಲ್ಲ ಇದೇ ಕೆಲಸ. ಇತ್ತೀಚೆಗೆ ಯಾವುದೋ ಒಂದು ನನಗೆ ಕೇಳಿದ್ದು, ನಾನು ಕೇಳಿದ್ದು ಶೈಕ್ಷಣಿಕ ಯಾವುದೋ ಒಂದು ಸಂಸ್ಥೆದು ಲಿಟಿಗೇಷನ್ ಮಾಡಿಸಿ, ಕಾಂಪ್ಲಿಕೇಶನ್ ಮಾಡಿಸಿ, ಅದನ್ನು ಸೆಟ್ಲ್ಮೆಂಟ್ ಮಾಡಿ ಮಾಡ್ತೇವೆ ಅಂತ ಹೇಳಿ ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅದನ್ನೇನೋ ಮಾಡಿದ್ದಾನೆ. ಅದರ ನಂತರ ಬೇರೆ ಸರ್ಕಾರಿ ಜಾಗವನ್ನು ಕಬ್ಜಾ ಮಾಡಿದ್ದಾನೆ. ಕೆಲವು ಅಧಿಕಾರಿಗಳಿಗೆ ಮೊದಲಿನ ಸರ್ಕಾರ ಇರುವಾಗೆಲ್ಲ ಒಂದು ತರಿಸೋದು, ಉತ್ತುಕೊಂಡು ಟ್ರಾನ್ಸ್ಫರ್ ಮಾಡಿಸೋದು, ಇಂಥದ್ದೆಲ್ಲ ಮಾಡಿಸ್ತಾ ಇದ್ದ. ಇಂಥದ್ದೆಲ್ಲ ಮಾಡೋದು ಜೋರುಂಟವನಿಗೆ, ಸರ್ಕಾರಿ ಅಧಿಕಾರಿಗಳು ತನಗೆ ತುಂಬ ಪರಿಚಯ, ತನಗೆ ಅದು ಪರಿಚಯ ಇದು ಪರಿಚಯ, ಇವರು ನನಗೆ ಭಾರಿ ಬೇಕಾದವರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಎಲ್ಲ ಪರಿಚಯ ಅಂತ, ತಹಸೀಲ್ದಾರು ಅವರು ಇವರದ್ದು, ಅವರ ಎಲ್ಲರ ಹೆಸರನ್ನು ಮಿಸ್ಯೂಸ್ ಮಾಡೋದು, ಮತ್ತು ತಾನೇ ಮಾಡೋದು, ತನಗೆ ಪರಿಚಯ ಉಂಟು, ಎ ಸಿಯವರ ಪರಿಚಯ, ಇನ್ನೊಬ್ಬರು ಪರಿಚಯ, ಡಿ ಸಿಯವರ ಪರಿಚಯ, ಇದು ಹೇಳ್ಕೊಂಡು ತಿರುಗಾಡೋದು, ಮತ್ತು ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಏನಾದರೂ ಒಂದು ಚೆಲ್ಲುತ್ತಾ ಹೋಗ್ತಾ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲಿಯೋ ಇದ್ದವ ಎಲ್ಲಿಯೋ ಹೋಗಿ ಮುಟ್ಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾನೆ. ಅದರ ನಡುವಲ್ಲಿ ನಾವೊಂದು ಟಕ್ಕರ್ ಕೊಡ್ತಾ ಇದ್ದೇವೆ. ಈಗ ನಾವು ಸಹ ಟಕ್ಕರ್ ಕೊಡ್ತೇವೆ ಅಂತ ಅವನು ಕನಸು ಮನಸ್ಸಿನಲ್ಲಿ ನೆನೆಸಲಿಲ್ಲ. ಅವ ನೆನೆಸಿದ್ವಿ ಇದು ಇವರು ಸಹ ಹಾಗೆ ಇವರು ಬಿಟ್ಟು ಹೋಗ್ತಾರೆ, ನಾವು ಕಡಿಮೆಯಲ್ಲಿ ಒಂದು ಇದನ್ನು ಈ ಜಾಗವನ್ನು ಸಹ ಕಣ್ಣು ಮುಚ್ಚಿ ಒಳಗೆ ಹಾಕ್ಬೋದು ಅಂತ ಇತ್ತು. ಆಗಲಿಲ್ಲ ಪಾಪ ಅವನಿಗೆ. ಮೊದಲು ಆರೋಗ್ಯದಲ್ಲೆಲ್ಲ ಏರುಪೇರು ಆಗಿತ್ತಂತೆ. ಇನ್ನು ಹೀಗೆ ಆದರೆ ಆ ದೇವರು ಯಾವುದೋ ದೇವಸ್ಥಾನಕ್ಕೆಲ್ಲ ಹೋಗ್ತಾನೆ ಅವನು, ಆ ದೇವರೆಲ್ಲ ಬಿಡ್ತಾರೆ ಅವನಿಗೆ, ಏರುಪೇರು 100% ಆಗ್ತದೆ. ತುಂಬ ಜನರದ್ದು ಶಾಪ ಉಂಟು ಅವನಿಗೆ. ಅವನದು ದಾಖಲೆ ತಂದು ಕೊಡಲಿಕ್ಕೆ ಅಲ್ಲಿ ಒಂದು ತಂಡವೇ ಉಂಟು, ಅವನು ಮಾಡಿದ ಕರ್ಮಗಳನ್ನು ನಮಗೆ ಪುರುಸತ್ತಿಲ್ಲ ಅಷ್ಟೇ ಅದರ ಹಿಂದೆ ಹೋಗಲಿಕ್ಕೆ. ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ಪರ್ಪಸ್ಫುಲ್ಲಿ ಒಂದು ಒಂದು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಒಂದು ಟೈಮ್ ತೆಗೆದಿಡಬೇಕು ಅಂತ. ಅದು ಸರಿ ಅಂತ ಕಾಣ್ತದೆ ನಮಗೆ ಸಹ. ದಾಖಲೆ ತುಂಬ ಇದೆ, ಒಂದು 6-7 ದಾಖಲೆ ಬಂದಿದೆ, 5-6 ಎಷ್ಟು ಇದೆ ದಾಖಲೆ ಎಲ್ಲ ಇದ್ವಿ. ಲಿಟಿಗೇಷನ್ ಮಾಡಿ ಹಾಕೋದು, ಸರ್ಕಾರಿ ಜಾಗ ಒಳಗೆ ಹಾಕೋದು. ಅದೇ ಮೊನ್ನೆ ನೋಡಲಿಲ್ಲ ನೀವು, ಅವನದೇ ತಂಡ ಅದು, ಪಾಪ ಜೈಲಿಗೆ ಹೋಗಿ ಬಂದ. ಆಸೆ ದುರಾಸೆ, ದುರಾಸೆಯಲ್ಲಿ ಇಂಥದ್ದೆಲ್ಲ ಆಗ್ತದೆ. ಈ ಉದ್ಯಮಿಗೆ ಸಹ ಹಾಗೆ, ಏನು ದೇವರು ಕೊಟ್ಟಿದ್ದಾನೆ ಅದನ್ನು ಮಾಡಿಕೊಂಡು ನೋಡಿಕೊಂಡು ಸುಧಾರಿಸ್ಕೊಂಡು ಹೋಗುದಪ್ಪ ಅಲ್ಲ. ಏನೋ ವಿವಾದ ಇದ್ದರೆ ಅವ ನನಗೆ ಮಾರಿದವ ಮತ್ತು ನಾನು ನೋಡ್ಕೊಳ್ತೇವೆ. ಇವನು ಯಾರು ಸೆಟ್ಲ್ಮೆಂಟ್ ಮಾಡಲಿಕ್ಕೆ, ಇವನ ಯೋಗ್ಯತೆ ಏನು ಸೆಟ್ಲ್ಮೆಂಟ್ ಮಾಡಲಿಕ್ಕೆ?
ಇವನ ಯೋಗ್ಯತೆ ನೋಡಬೇಕಲ್ಲ ಫಸ್ಟು. ಯೋಗ್ಯತೆ ನೋಡದೆ ಸೆಟ್ಲ್ಮೆಂಟ್ ಮಾಡೋದಂದ್ರೆ ಆಗ್ತದಾ? ಬೆಳ್ತಂಗಡಿ ತಾಲೂಕು ಯಾರಿಗೆ ಬರೆದು ಕೊಡಲಿಲ್ಲಲ್ಲ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದೆ. ನಾವು ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ನಾವೆಲ್ಲಿ ಹೊರಗಡೆ ಏನೂ ಇಲ್ಲ. ಬೆಳ್ತಂಗಡಿ ಸಹ ಕರ್ನಾಟಕದಲ್ಲೇ ಉಂಟು. ನಮಗೆ ನಮ್ಮ ಜಾಗದ ಬಿಟ್ಟು ಬೇರೆದ್ದರದ್ದು ಆಶಯ ಸಹ ಇಲ್ಲ ನಮಗೆ. ನಮಗೆ ಅಂಥದ್ದು ಅವನಾಗಿ ಲಿಟಿಗೇಷನ್ ಮಾಡಿಕೊಂಡು ಇಲ್ಲ ಕಾಂಪ್ಲಿಕೇಷನ್ ಮಾಡಿಕೊಂಡು ಸೆಟ್ಲ್ಮೆಂಟ್ ಮಾಡಿಸ್ಕೊಂಡು ಅಂಥ ದಂಧ ನಮಗಿಲ್ಲ. ನಮ್ಮ ನಮಗಿರುವ ದಂಧಗಳೇ ಬೇರೆ. ಇವನಿಗೆ ಅದೇ ದಂಧ, ಅದು ಅದು ಮೇಯ್ನ್ ದಂಧ ಒಂದು. ಬಾಕಿದೆಲ್ಲ ಮತ್ತೆ ಒಂದು ಸಾರಿ ಅದಕ್ಕೆ ಆಸೆಗೆ ಬಿದ್ದರೆ ಅದು ಸ್ವಲ್ಪ ಹೊರಗೆ ಬರಲಿಕ್ಕೆ ಸಹ ಕಷ್ಟ. ಅದೇ ಪರಿಸ್ಥಿತಿ ಆಗಿದೆ ಅವಂದೀಗ. ನೋಡುವ, ನಮಗೆ ಟಕ್ಕರ್ ಕೊಡಲಿಕ್ಕೆ ಬದ್ದೆ ಅನ್ನಲ್ಲ. ಈಗ ಸಹ ನಾಳೆ ನಾನು ಬೆಳಿಗ್ಗೆ ಎದ್ದು ಹೇಳಿದರೆ ಇದು ನಮ್ಮ ಜಾಗ ನಾನು ಕೊಡ್ತೇವೆ ಸೆಟ್ಲ್ಮೆಂಟ್ ಮಾಡಪ್ಪ ಅಂತ ಹೇಳಿದರೆ ಅರ್ಧ ಗಂಟೆಯಲ್ಲಿ ಸೆಟ್ಲ್ ಆಗ್ತದೆ ಇದು ಎಲ್ಲ. ಯಾವುದು ನಾನು ಹಣ ಕೊಡಲಿಲ್ಲ, ಅದು ಮಾಡಲಿಲ್ಲ, ಇದು ರಿಜಿಸ್ಟ್ರೇಷನ್ ಹಾಗೆ ಆಯಿತು, ಇದು ಹೀಗೆ ಆಗಿದೆ, ಇದೆಲ್ಲ ಕತೆಗೆ ಫುಲ್ ಸ್ಟಾಪ್ ಬೀಳ್ತದೆ. ಆದರೆ ನಮ್ಮದು ಸಹ ಕಷ್ಟದ ಹಣ ಸ್ವಾಮಿ, ನಾವು ಯಾಕೆ ಬಿಡಬೇಕು? ನಮ್ಮ ಸಹ ಮತ್ತು ನಮಗೆ ಯಾವೆಲ್ಲ ರೀತಿಯಲ್ಲಿ ಕುಗ್ಗಿಸ್ಲಿಕ್ಕೆ ಅವನಿಗೆ ಆಗ್ತದೆ ಅಂತೆಲ್ಲ ತುಂಬ ಟ್ರೈ ಮಾಡಿದ್ದಾರೆ. ಎಲ್ಲ ಪರದೆ ಹಿಂದೆ ನಿಂತು ಎದುರು ಯಾರ್ಯಾರನ್ನು ಕಾಂಜಿ ಪಿಂಜಿಗಳನ್ನು ಬಿಟ್ಟು ತುಂಬ ಟ್ರೈ ಮಾಡಿದ್ದಾರೆ. ಆಗಲಿಲ್ಲ ಪಾಪ ಅವನಿಗೆ. ನೀವು ನನಗಿಂತ ಜಾಸ್ತಿ ನಿಮಗೆ ಮೀಡಿಯಾದವರಿಗೆ ಅವನ ಹಣೆ ಬರ ಗೊತ್ತಿರ್ಬೋದಲ್ಲ, ನೀವು ಯಾಕೆ ಮಾತಾಡೋದಿಲ್ಲ? ನೀವು ಮೀಡಿಯಾದವರು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವವರು, ಇಂಥವ್ರದ್ದನ್ನು ಕೊಡಬೇಕು ನೀವು, ಆಗ ನಿಲ್ತದೆ. ನಾವು ಸಹ ಏನು ಒಳ್ಳೆಯ ಫ್ಯಾಮಿಲಿಯಲ್ಲಿ ಹುಟ್ಟಿದರೆ ಸಹ ಕೆಲವೆಲ್ಲ ನಾವು ಸಹ ಬೇಡದ ಬೇಕಾದದ್ದು ಯಾವುದೆಲ್ಲ ಫೀಲ್ಡಲ್ಲೇ ಇದ್ದವರು. ಆದರೆ ಇಂಥ ಅನ್ಯಾಯಗಳನ್ನು ಮಾಡಲಿಲ್ಲ ನಾವು. ಈಗ ಇವ ನಮಗೆ ಮಾಡ್ತಾ ಇದ್ದಾನಲ್ಲ, ಇಂಥ ಅನ್ಯಾಯ ಮಾಡಲಿಲ್ಲ. ಯಾರ್ದಾದ್ರೂ ವೀಕ್ನೆಸನ್ನು ಇಟ್ಕೊಂಡು ಯಾರ್ದಾದರೂ ಏನಾದರೂ ಇಟ್ಕೊಂಡು ಇನ್ನೊಂದು ಕಾಂಪ್ಲಿಕೇಷನ್ ಕ್ರಿಯೇಟ್ ಮಾಡೋದು, ಲಿಟಿಗೇಷನ್ ಕ್ರಿಯೇಟ್ ಮಾಡೋದು, ತಾಗಿಸಿ ಹಾಕೋದು, ಅದೆಲ್ಲ ನಾವಂತೂ ಮಾಡಲಿಲ್ಲ. ನನಗೆ ಗೊತ್ತಿದ್ದು ಮಾಡಲಿಲ್ಲ, ಗೊತ್ತಿಲ್ಲದೆ ಗೊತ್ತಿಲ್ಲ. ಮಲ್ಯಾಳಿಯವ ಒಂದು ಅವ ನನಗೆ ಸೇಲ್ ಮಾಡಿದ ಎರ್ನಾಕುಳಂ ಪಾರ್ಟಿ ಗೋಪಕುಮಾರ್ ಒಂದು ಅದರಲ್ಲಿ ಒಂದು ಹೇಗೆ ಬೇಕಾದರೂ ಕುಣಿತಾನೆ. ಆಚೆ ಕುಣಿ ಅಂದರೆ ಆಚೆ ಕುಣಿತಾನೆ, ಡ್ಯಾನ್ಸ್ ಮಾಡೋಂದರೆ ಡ್ಯಾನ್ಸ್ ಮಾಡ್ತಾನೆ, ಮಲಗಂದರೆ ಮಲಗ್ತಾನೆ. ಆ ರೀತಿ ಮಾಡಿ ಇಟ್ಟಿದ್ದಾರೆ ಅವನನ್ನು ಈ ಉದ್ಯಮಿ. ನಿನಗೆ ಅದು ಸಿಗ್ತದೆ, ಇದು ಕೊಡಿಸ್ತೇನೆ, ಅದು ಕೊಡಿಸ್ತೇನೆ ಅಂತೆಲ್ಲ ಹೇಳಿ ಆಶೆಯಲ್ಲಿ ಆಶೆ ಎಲ್ಲ ಹುಟ್ಟಿಸಿ ಏನೋ ಮಾಡಿದ್ದಾನೆ. ಆಗಲಿ, ಅವನಿಗೆ ಅವನದ್ದು ಎಲ್ಲಿ ತನಕ ನಡೀತದೆ ನೋಡುವ. ನ್ಯಾಯಾಲಯ ಇದೆ, ನ್ಯಾಯಾಲಯದಲ್ಲಿ ನಮಗಂತೂ ವಿಶ್ವಾಸ ಇದೆ. ಕೆಲವು ನಮಗೆ ನಮ್ಮದೇ ಪ್ರಿನ್ಸಿಪಲ್ ಇದೆ, ಅದನ್ನು ಬಿಟ್ಟು ಹೋಗೋದಿಲ್ಲ ನಾವು. ಮತ್ತು ಹೋಗಲೇಬೇಕು ಅಂತ ಜಿದ್ದಿಗೆ ಬಿದ್ದರೆ ಸೊ ವಿಲ್ ಥಿಂಕ್ ಅಬೌಟ್ ದ್ಯಾಟ್ ಅಲ್ವಾ. ನಮ್ಮನ್ನು ಜೋರು ಅಂತ ಹೇಳ್ಬೋದು, ಅವರು ಭಾರಿ ಜೋರು, ಅವರು ಹಾಗೆ ಅವರು ಜೋರು ಅಂತ. ಜೋರಿದ್ದ ಕೂಡಲೇ ಎಲ್ಲರೂ ಕೆಟ್ಟವರು ಅಲ್ಲ. ಈ ಏನು ಕೆಲವು ಈ ಕುತಂತ್ರ ಮಾಡುವ ಈ ಉದ್ಯಮಿ ಅಂತವರು ಕುತಂತ್ರ ಮಾಡುವವರು ಎಲ್ಲರ ಜೊತೆ ನೆಗಡಿ ನೆಗಡಿ ಮಾತಾಡಿ ಮಾಡೋದು ಕೆಲಸ ಅಲ್ಕಟ್ ಕೆಲಸ ಕುತಂತ್ರದ್ದು. ನಾವು ಜೋರು ಮಾತಾಡ್ತೇವೆ, ಆದರೆ ಸ್ಟ್ರೈಟ್ ಮಾತಾಡ್ತೇವೆ, ಎದುರೆದುರೇ ಮಾತಾಡ್ತೇವೆ. ಅಂದರೆ ಅಲ್ಕಟ್ ಕೆಲಸ ಮಾಡೋದಿಲ್ಲ ಇವನಾಗೆ. ನನ್ನ ಒಂದು ಅನುಭವ ಪ್ರಕಾರ ಶತ್ರುತ್ವ ಮಾಡಿಕೊಳ್ಳೋದು ಸುಲಭ, ಮತ್ತೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಉಂಟಲ್ಲ ತುಂಬ ಕಷ್ಟ. ಅದು ಎಲ್ಲೆಲ್ಲೋ ಯಾವುದೋ ಯಾವುದೋ ದಾರಿ ಹಿಡಿತದೆ. ನಮಗೆಲ್ಲ ಅನುಭವ ಇದೆ ಮಾಡುವಾಗ. ಅದು ತುಂಬ ಈಸಿ ಒನ್ ಡೇ ಮ್ಯಾಚ್ ಅಂತ ನೆನೆಸ್ತಾರೆ. ಅದು ಒನ್ ಡೇ ಮ್ಯಾಚ್ ಅಲ್ಲ, ಅದು ಟೆಸ್ಟ್ ಮ್ಯಾಚ್.
ಅದು ಈ ಉದ್ಯಮಿ ಒಂದು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇದೀಗ ಆಡೋದು ಟೆಸ್ಟ್ ಮ್ಯಾಚ್ ಅಂತ, ಒನ್ ಡೇ ಮ್ಯಾಚ್ ಮುಗ್ದಾಯ್ತು. ಬೆಳ್ತಂಗಡಿ, ಉಜ್ಜಿರೆ, ಧರ್ಮಸ್ಥಳ, ಈ ಎಲ್ಲ ಜಾಗದಲ್ಲಿ ನಮಗೆ ಬೇಕಾದಷ್ಟು ನಮ್ಮ ಈ ಲಾಜಿಸ್ಟಿಕ್ಗೆ ಸಂಬಂಧಪಟ್ಟ ಗಿರಾಕಿಗಳು ವರ್ಷಾನುಗಟ್ಟಲೆಯಿಂದ ನಮ್ಮ ಕಸ್ಟಮರ್ಗಳು ಇದ್ದಾರೆ, ನಮ್ಮ ಜೊತೆನೆ ವ್ಯವಹಾರ ಮಾಡುವವರು. ಅವರು ಯಾರು ನಮ್ಮ ಬಗ್ಗೆ ಹೇಳಿ ನೋಡುವ ಏನಾದರೂ ಒಂದು ನೆಗೆಟಿವ್? ಅವ ಶಶಿರಾಜ ಶೆಟ್ಟಿ ಅಂತ ಒಬ್ಬ ಇದ್ದಾನೆ, ಅವ ಮೊನ್ನೆ ಜೈಲಿಗೆಲ್ಲ ಹೋಗೆಲ್ಲ ಬಂದಿದ್ದಾನೆ. ಅವ ಇವನ ಭಾರಿ ಬಲಗೈ ವಂಟ, ಅವನಿಗೆ ಪ್ರಾಯ ಸಹ ಚಿಕ್ಕದು ಪಾಪ. ಅವನನ್ನು ತುಂಬ ಮಿಸ್ಯೂಸ್ ಮಾಡ್ತಾ ಇದ್ದಾನೆ ಇವ. ಅವನಿಗೆ ಗೊತ್ತಾಗೋದಿಲ್ಲ, ಈಗ ಜೈಲೆಲ್ಲ ಮೊನ್ನೆ ನೋಡಿ ಬಂದಿದ್ದಾನೆ, ಎಷ್ಟೋ ಜೈಲು ನೋಡಲಿಲ್ವ ಅಂತ. ಈ ಉದ್ಯಮಿ ಅವನನ್ನು ಮಿಸ್ಯೂಸ್ ಮಾಡೋದು, ಇನ್ನು ಮುಂದಕ್ಕೆ ಒಂದು ಬೇಕಲ್ಲ ಇವನಿಗೆ ಆ ರೀತಿ. ಅದರದ್ದು ಅಂತ್ಯ ಎಲ್ಲಿಗೆ ಆಗ್ತದೆ ಅಂತ ಅವನು ಶಶಿರಾಜ ಶೆಟ್ಟಿ ಸಹ ಅವ ಚಿಕ್ಕ ಪ್ರಾಯದವ, ಕೂತ್ಕೊಂಡು ಆಲೋಚನೆ ಮಾಡೋದು ಒಳ್ಳೆಯವ. ಈಗ ಮೊನ್ನೆ ನೋಡಿದ್ದು ನಾನು ಸಹ ಅವನನ್ನು, ಅವನು ಸಹ ಆಲೋಚನೆ ಮಾಡಬೇಕು. ಒಬ್ಬ ನಾನು ಮಿಸ್ಯೂಸ್ ಮಾಡುವಾಗ ಅವನು ಆಲೋಚನೆ ಮಾಡಬೇಕು, ನನ್ನನ್ನು ಮಿಸ್ಯೂಸ್ ಮಾಡ್ತಾರ, ಈ ಚಿಲ್ಲರೆ ಆಸೆಗೆ ಹೋಗಬೇಕಾದ ನಾನು ಬೇಡವಾ ಅಂತ. ಅವರವರಿಗೆ ಅವರವರದಾದ ಒಂದು ಆಲೋಚನಾ ಶಕ್ತಿ ಇರ್ತದಲ್ಲ, ಮಾಡಬೇಕು, ಮಾಡದಿದ್ದರೆ ಅನುಭವಿಸಬೇಕು ಅಷ್ಟೇ. ಉದ್ಯಮಿ ಮತ್ತು ಅವನ ಒಟ್ಟಿಗಿದ್ದವರು ಸಹ ಅರ್ಥ ಮಾಡಿಕೊಳ್ಬೇಕು. ಕೆಲವು ಮೊನ್ನೆ ನನ್ನ ಮಗನ ವಿಷಯ ಮಾತಾಡಿದ್ದು, ಮತ್ತು ಆ ತಾಲೂಕು ಆಫೀಸು ಅಲ್ಲಿಗೆ ಇಲ್ಲಿಗೆ ಹೋಗಿ ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಂಥ ಕೆಲವೊಂದು ಗ್ರೂಪ್ ಉಂಟಲ್ಲಿ, ಆ ಒಂದು ಹೆಂಗಸು ಮತ್ತು ಒಂದು ಅವರೊಟ್ಟಿಗೆ ಒಂದು ಮೂರು ನಾಲ್ಕು ಜನ ಪಾಪದವರು, ಅವರಿಗೇನಂತ ಗೊತ್ತಿಲ್ಲ, ಚಿಲ್ಲರೆ ಆಸೆ ತೋರಿಸಿ ಮಾಡಿದವರು, ಅವರಿಗೆ ಸಹ ಸೇರಿ ಹೇಳಿದ್ದು ಇದು. ಉದ್ಯಮಿ ಅವರನ್ನೆಲ್ಲ ಮಿಸ್ಯೂಸ್ ಮಾಡೋದು ಒಂದು. ಈಗ ನಮ್ಮ ಈಗ ತೀರುವುದು ಎಮ್ ಎಲ್ ಎ ಅವರು, ಅವರ ಹತ್ರ ಅವರನ್ನು ಸ್ವಲ್ಪ ಮಿಸ್ಯೂಸ್ ಮಾಡಿದರು. ದೇವರು ಅವರನ್ನು ಕರೆಸ್ಕೊಂಡ, ಅಲ್ಲಿಗೆ ಅವರದು ರೋಲ್ ಮುಗೀತು. ಈ ಉದ್ಯಮಿಗೆ ವಾಮಾಚಾರದಲ್ಲೆಲ್ಲ ಭಾರಿ ಇಂಟ್ರೆಸ್ಟ್. ನಾನೊಂದು ಮೊನ್ನೆ ಕೇಳಿದಾಗೆ ಒಂದು ಕಡೆ ಅದೇ ದೇವಸ್ಥಾನದ ಅರ್ಚಕರಿಗೆ ಇವರಿಗೆ ಎಲ್ಲ ಮರ್ಯಾದೆ ಕೊಡುವ ಅಭ್ಯಾಸ ಇಲ್ಲ ಅವನಿಗೆ, ಅಂಥದ್ದೆಲ್ಲ ಉಂಟು ಅವನಿಗೆ ಸ್ವಭಾವ. ನಮ್ಮ ಬಗ್ಗೆ ಕೇಳಿದರೆ ನಾವು ನಾಲ್ಕು ಸಾರಿ ಕಲ್ಯಾಣೋತ್ಸವ ಮಾಡಿಸಿದ್ದೇವೆ, ಎಂಟು ಸಾರಿ ಇಲ್ಲಿ ದೇವಿ ಮಹಾತ್ಮ ಆಟ ಆಡಿಸಿದ್ದೇವೆ, ಎರಡು ದಿವಸಕ್ಕೆ ಇಲ್ಲಿ ಸಾವಿರಗಟ್ಟಲೆ ಜನರಿಗೆ ಅನ್ನದಾನ ಮಾಡಿಸಿದ್ದೇವೆ, ಒಂದು ರೂಪಾಯಿ ಡೊನೇಷನ್ ತೆಗೊಳ್ಳಿಲ್ಲ, ಒಂದು ಸಿಂಗಲ್ ಹತ್ತು ಪೈಸೆ ಡೊನೇಷನ್ ಇಲ್ಲ, ಅಲ್ಲ ಯಾರ ಹತ್ರ ಒಂದು ಕಿಲೋ ಅಕ್ಕಿ ನಾವು ತಗೊಳ್ಳಿಲ್ಲ, ನಾವು ಮಾಡಿಸಿದ್ದೇವೆ. ನಾವು ದೇವರ ಕೆಲಸ ಮಾಡಿಸೋದಂದರೆ ನಮ್ಮ ಹಣದಲ್ಲೇ ಮಾಡಿದ್ದೇವೆ, ನಮ್ಮ ಕಂಪನಿ ಹಣ, ನಮ್ಮ ಸ್ವಂತ ಹಣ, ಇದರಲ್ಲಿ ಯಾರ್ದು ಒಂದು ರೂಪಾಯಿ ನಮ್ಮ ಕುಟುಂಬದವ್ರದ್ದು ಇಲ್ಲ, ನಮ್ಮ ಸ್ನೇಹಿತರದ್ದು ಇಲ್ಲ, ಯಾರ್ದು ಇಲ್ಲ. ಬಂದವರಿಗೆ ನಮ್ಮ ಬೇಕಾದವರು ಬಂದವರಿಗೆ ಎಲ್ಲರಿಗೆ ಯಾರಿಗೆ ವಿ ವಿ ಐ ಪಿಗಳಿಗೆ ಅವರಿಗೂ ಸಹ ಬೇಕಾದಷ್ಟು ವಿ ವಿ ಐ ಪಿ ಟ್ರೀಟ್ಮೆಂಟೇ ಕೊಟ್ಟಿದ್ದೇವೆ. ಯಾರ ಹತ್ರ ಭಿಕ್ಷೆನೂ ಬೇಡಲಿಲ್ಲ, ಯಾರ ಹತ್ರ ಡೊನೇಷನ್ನು ಕೇಳಲಿಲ್ಲ. ನಾವು ಇಷ್ಟು ದೇವರ ಕೆಲಸ ಎಲ್ಲ ಮಾಡಿಸಿದವರು ಮಾಡಿಸಿದವರು ನಾವು ಈ ಉದ್ಯಮಿಯಾಗಿ ವಾಮಾಚಾರ ಯಾಕೆ ಮಾಡ್ತೇವೆ? ಈ ಉದ್ಯಮಿಗಾದರೆ ಕೆಲಸ ಅವನಿಗೆ, ಅಂದರೆ ಅವನಿಗೆ ನಿನ್ನೆ ಮೊನ್ನೆ ಅವ ಐಶ್ವರ್ಯ ನೋಡಿದ, ಆದ್ದರಿಂದ ಅವನಿಗೆ ಅದೇ ಕೆಲಸ. ಅಲ್ಪನಿಗೆ ಐಶ್ವರ್ಯ ಬಂದಾಗೆ ಅವ ಇತ್ತೀಚೆಗೆ ನೋಡಿದಲ್ಲ, ಆದ್ದರಿಂದ ಅವನಿಗೆ ಇದೆಲ್ಲ ಬೇಕು. ವಾಮಾಚಾರದಲ್ಲೇ ಮಾಡಿಯೇ ಬಂದದ ಅಂತ ಕಾಣ್ತದೆ ಇವನಿಗೆ ಹಣ. ಅಲ್ಲದೆ ಅವತ್ತು ದೈವ ಅಲ್ಲಿ ಕೋಲದ ಹತ್ರ ದೈವ ಹೇಳಿದೆ, ನಿನ್ನ ಬಗ್ಗೆ ಬೇಡದ್ದು, ಈ ಮಲ್ಲೆಳಿಯವಾಗಲಿ ಶತ್ರುಗಳು ಬೇಡದ್ದು ಮಾಡ್ತಾರೆ, ಈ ವಾಮಾಚಾರ ಬೇಡದ ಕಡೆ ಎಲ್ಲ ಹೋಗಿ ಬೇಡದ ರೀತಿಯೆಲ್ಲ ಮೇಲೆಲ್ಲ ಮಾಡ್ತಾ ಇದ್ದಾರೆ, ಯಾವುದೇ ರೀತಿ ಹೆದರಬೇಡ, ನಾನಿದ್ದೇನೆ ನಿನ್ನ ಜೊತೆ ಅಂತ. ಇದು ಹೇಳುವಾಗ ಅಲ್ಲಿ ತುಂಬ ಜನರಿದ್ದರು, ತುಂಬ ಅಂದರೆ ಅಲ್ಲಿ ಅವತ್ತೆಲ್ಲ ಬಂದವರೆಲ್ಲ ಇದ್ದರು. ಅಲ್ಲದೆ ಅವತ್ತು ಸುದ್ದಿ ಮಾಧ್ಯಮಕ್ಕೆ ಹೇಳಿದ ನಮ್ಮ ತೋಟದ ಹಳೆ ಕೆಲಸಗಾರರು ಇದ್ದರು, ಎಲ್ಲರೂ ಇದ್ದರು ಅಲ್ಲಿ, ಊರಿನವರು ಇದ್ದರು, ಎಲ್ಲರಿದ್ದರು. ಅದು ದೈವ ಹೇಳಿದ ಮಾತು, ನಾನು ಹೇಳಿದ ಮಾತಲ್ಲ.
ನಾನು ಆಯಿತು ಅಂತ ಹೇಳಿ ಕೈ ಮುಗಿದು ಬಂದೆ. ಇವರು ಈ ರೀತಿ ಇವರದ್ದು ಈ ಪ್ಲ್ಯಾನ್, ಈ ಕೂಟದ್ದು ತಂಡದ್ದು ಈ ರೀತಿ ಒಂದು ಪ್ಲ್ಯಾನ್ ಉಂಟು ಅಂತ ನಮಗೇನು ಗೊತ್ತು? ದೈವಕ್ಕೆ ಮೊದಲೇ ಗೊತ್ತಿರ್ತದೆ ಅಲ್ಲ. ಅದರಿಂದ ದೈವ ಹೇಳಿದೆ ಇವನ ಹಣೆ ಬರ ಹೇಳಿದೆಲ್ಲ, ಒಬ್ಬ ಕಂಟ್ರಿ ಸಾರಾಯಿ ಮಾರುವವ ಅವ, ಇವನಿಗೆ ಸಂಬಂಧ ಈ ಶಶಿರಾಜಿಗೆ. ಅವ ಮುದುಕ, ಅವ ಎಲ್ಲ, ಅವ ನನಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಲ್ಲಿ ಪೆಟ್ಟು ತಿಂದು ಅದು ತಿಂದು ಎಲ್ಲ ರೋಡಲ್ಲಿ ಬಿದ್ದು ಹೊರಳಾಡಿಕೊಂಡಿದ್ದವ ಅಂತೆ. ಅವನಿಗೇನು ಆಸೆ ಪಾಪ, ಯಾವುದೋ ಪಕ್ಷ, ನಮ್ಮ ಕೆಲವು ಪಕ್ಷಗಳ ಹಿಂದೆ ಈ ತಾನು ಸಹ ಒಂದು ಪಕ್ಷದ ಒಂದು ಕಾರ್ಯಕರ್ತ ಅಂತ ಹೇಳಿ ಸುತ್ತಾಡ್ತಾ ಇದ್ದಾನೆ. ಇಂಥವರನ್ನೆಲ್ಲ ಪಕ್ಷ ಸಹ ಸಹಿಸುವುದಿಲ್ಲ, ಓದಿತಾರೆ ಇವರನ್ನು. ಅದೆಲ್ಲ ಮೊದಲಾಯಿತು, ಈಗ ಎಲ್ಲ ಇಂಥವರನ್ನು ಈ ಮನೆಯಲ್ಲಿ ಸಾರಾಯಿ ಮಾರುವವನನ್ನು ಮತ್ತು ಈ ಲಾಟ್ಪುಟ್ ಮಾಡುವವನನ್ನು ಇವರನ್ನೆಲ್ಲ ಯಾರು ಸಹಿಸ್ತಾರೆ ಹೇಳಿ? ಇವರದೆಲ್ಲ ಯೋಗ್ಯತೆ ಎಷ್ಟಿದೆ? ಸ್ಟ್ಯಾಂಡರ್ಡೇ ಇಲ್ಲ ಅವನಿಗೆಲ್ಲ. ಅಲ್ಲ, ಇವರೆಲ್ಲ ಟೋಟಲ್ ಅಂದರೆ ಇದರದ್ದು ಗುಟ್ಟೇನಂದರೆ ಇವರೆಲ್ಲ ನಮ್ಮನ್ನು ಬಗ್ಗಿಸ್ಬೋದು ಅಂತ ನೆನೆಸಿದ್ದು. ಈಗ ಇವರಿಗೆ ಗೊತ್ತಾಯಿತು ಇದು ಸಾಧ್ಯ ಇಲ್ಲ, ನಾವು ತಪ್ಪಿ ಬಿದ್ದಿದ್ದೇವೆ ಅಂತ. ಇನ್ನು ಯಾವ ರೀತಿ ಅಂತ ನೋಡುವ, ತೋರಿಸ್ತೇವೆ. ಮೀಡಿಯಾದವರಿಗೆ ಒಂದು ಖುಷಿಯಾಗಲಿ, ಅವರಿಗೆ ಸಹ ಒಂದು ರೇಟಿಂಗ್, TRP ಎಲ್ಲ ಆಗಬೇಕಲ್ಲ. ಇನ್ನೊಂದೇನಂದರೆ, ಅವತ್ತು ದೈವದ ಹತ್ರ ಅವನು ರಿಕ್ಷಾದಲ್ಲಿ, ಒಂದೆರಡು ರಿಕ್ಷಾದಲ್ಲಿ ಜನ ಕಳಿಸಿ ಎಲ್ಲ ಏನಾದರೂ ಮಾಡ್ಬೋದಂತೆಲ್ಲ, ಅಲ್ಲೇ ಮಾಡುವಂಥದ್ದೆಲ್ಲ ಒಂದು ಸ್ಕೆಚ್ ಎಲ್ಲ ಒಂದು ರೆಡಿ ಮಾಡಿದ್ದ. ಅಲ್ಲಿ ನಮ್ಮ ಹುಡುಗರು, ನಮ್ಮೊಟ್ಟಿಗಿದ್ದ ಸ್ನೇಹಿತರನ್ನೆಲ್ಲ ನೋಡಿದ ಮೇಲೆ ಅಲ್ಲಿಂದ ಪರಾರಿ ಆಗಿದ್ದಾನೆ. ಆಗ ನಮ್ಮ ಹುಡುಗರು ಒಬ್ಬನನ್ನು ನೋಡಿದ್ದಾರೆ, ಅವನೇ ಈ ವ್ಯಕ್ತಿ ಯಾರು ಮೊನ್ನೆ ಇವ ಧೂಮಶೆಟ್ಟಿ ಅವನನ್ನು ನೋಡಿದ್ದಾರೆ, ಮೊನ್ನೆ ಗುರ್ತಾಗಿದ್ರು. ಅವತ್ತು ನೇಮ ದಿವಸ ಇವನೇ ರಿಕ್ಷಾದಲ್ಲಿ ಹುಡುಗರನ್ನೆಲ್ಲ ತಗೊಂಡು ಬರ್ತಿದ್ದೆ. ಅಲ್ಲಿ ಅವತ್ತು ಪೊಲೀಸೆಲ್ಲ ಇದ್ದರು, ಆದ್ದರಿಂದ ಒಂದು ಅಲ್ಲಿ ನಡೀಲಿಲ್ಲ. ಅಂಥದ್ದೇನಾದರೂ ಅವನು ಸ್ಟೆಪ್ ತೆಗೆದಿದ್ದರೆ ಅವತ್ತು ಅವನಿಗೇನಾದರೂ ಒಂದು ಆಗ್ತಿತ್ತು. ಅಲ್ಲಿ ಡಿಪಾರ್ಟ್ಮೆಂಟಿಗೆ ಸಹ ಗೊತ್ತಿತ್ತು, ಮಾಹಿತಿ ಇತ್ತು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.